वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं हरि ओ श्रेयो हि ज्ञानमभ्यासात् ज्ञानाध्यानं विशिष्यते ध्यानात् कर्मफलत्यागः त्यागात् शान्तिरनन्तरम्। अर्जुन, अभ्यासक्किंत ज्ञान श्रेष्ठ, ज्ञानक्किंत ध्यान श्रेष्ठ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠವಾದ್ದು. ಈ ಕುರಿತಾಗಿ ಶ್ರೀಕೃಷ್ಣ ಹೇಳಿದಂತಹ ಈ ಮಾತಿನ ಕುರಿತಾಗಿ ನಿನ್ನೆ ಸಾಕಷ್ಟು ವಿವರವಾಗಿ ತಿಳಿದದ್ದಾಯಿತು. ಈ ಕರ್ಮಫಲ ತ್ಯಾಗದ ಶ್ರೇಷ್ಠತೆಯನ್ನು ಶ್ರೀಕೃಷ್ಣ ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದನ್ನು ನೋಡಿದರೆ ಇದರ ಬಗ್ಗೆ ನಾವು ಎಷ್ಟು ಆಳವಾಗಿ ಆಲೋಚಿಸಿ ಅದರ ಮರ್ಮವನ್ನು ತಿಳಿಯಬೇಕಾಗಿದೆ ಅನ್ನೋದು ತಿಳಿದು ಬರುತ್ತೆ. ಕರ್ಮಫಲ ತ್ಯಾಗದಿಂದ ಅಂದರೆ ನಾವು ಮಾಡಿದ ಸಕಲ ಕರ್ಮಗಳ ಫಲದಲ್ಲಿನ ಆಸಕ್ತಿಯನ್ನು ತ್ಯಾಗ ಮಾಡುವುದರಿಂದ ಉಂಟಾಗತಕ್ಕಂತಹ ಪ್ರಥಮ ಪ್ರಯೋಜನ ಏನು ಅಂತಂದರೆ ನಮ್ಮ ಮನಸ್ಸು ಹಗುರವಾಗಿ ಬಿಡುತ್ತೆ. ಇಂತಹ ಹಗುರವಾದ ಮನಸ್ಸಿನಿಂದ ಭಗವದ್ಧ್ಯಾನ ಮಾಡೋದು ತುಂಬ ಸುಲಭವಾಗಿ ಬಿಡುತ್ತೆ. ನಾವು ಆಸಕ್ತಿಯಿಂದ ಮಾಡುವಂತಹ ಕರ್ಮಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ ಅನ್ನೋದು ನಮಗೆ ತಿಳಿದಿರಬೇಕು. ಈ ಸಂಸ್ಕಾರಗಳು ನಮ್ಮಿಂದ ಹೊಸ ಹೊಸ ಕರ್ಮಗಳನ್ನು ಮಾಡಿಸುತ್ತವೆ ಅನ್ನೋದು ನಮಗೆ ತಿಳಿದಿರಬೇಕು. ಈ ಹೊಸ ಹೊಸ ಕ್ರಮಗಳು ನಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೊಸ ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತವೆ ಅನ್ನೋದನ್ನ ನಾವು ತಿಳಿದಿರಬೇಕು. ಹೀಗೆ ಜನ್ಮ ಜನ್ಮಾಂತರಗಳಿಂದ ತುಂಬಿಕೊಂಡು ಬಂದಂತಹ ಸಂಸ್ಕಾರಗಳ ಭಾರ ನಮ್ಮ ಮನಸ್ಸಿನಲ್ಲಿ ಇದೆ ಅನ್ನೋದು ನಮಗೆ ತಿಳಿದಿರಬೇಕು. ಧ್ಯಾನಕ್ಕೆ ಕುಳಿತುಕೊಂಡು ಮನಸ್ಸನ್ನು ಭಗವಂತನಲ್ಲಿ ಏಕತ್ರಗೊಳಿಸುವ ಪ್ರಯತ್ನ ಮಾಡಿದಾಗ ಈ ಸಂಸ್ಕಾರಗಳೆಲ್ಲ ನಮ್ಮ ಮನಸ್ಸಿನಿಂದ ಹೊರಬರುವುದೇ ಆಗಲಿ, ಅವುಗಳು ಅಲ್ಲೇ ಬಗೆಬಗೆಯಾಗಿ ಚೀರಾಡುವುದೇ ಆಗಲಿ ಕಂಡುಬರುತ್ತೆ. ಆಗ ಆಧ್ಯಾತ್ಮಿಕ ಸಾಧಕ ತನ್ನಿಂದ ನಿರಾತಂಕವಾಗಿ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗದೇ ಇರುವುದನ್ನು ಕಂಡು ತಬ್ಬಿಬ್ಬಾಗ್ತಾನೆ. ಇಂತಹ ಒಂದು ಅವಾಂತರದಿಂದ ಪಾರಾಗೋದಕ್ಕೆ ಉಪಾಯ ಏನು? ಶ್ರೀಕೃಷ್ಣ ಹೇಳ್ತಾನೆ, ಸರ್ವಕರ್ಮ ಫಲತ್ಯಾಗ. ಕರ್ಮಫಲತ್ಯಾಗದಿಂದ ತಕ್ಷಣವೇ ಶಾಂತಿ ಪ್ರಾಪ್ತವಾಗುತ್ತೆ. ಈ ಮಾತನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ನಮ್ಮ ತಲೆಯ ಮೇಲೆ ಎರಡು ಮಣ ಭಾರದ ಹೊರೆಯನ್ನು ಹೊತ್ತುಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತಿರೋಣ. ಜೊತೆಯಲ್ಲಿ ಮುಗುಳು ನಗ್ತಾ ಇರಬೇಕು. ಯಾವ ಬಗೆಯ ಕಷ್ಟವನ್ನು ಕೂಡ ನಮ್ಮ ಮುಖ ತೋರಿಸಬಾರದು. ಹೀಗೆ ಈ ಭಾರವನ್ನು, ಎರಡು ಮಣ ಭಾರವನ್ನು ಹೊತ್ತುಕೊಂಡಾಗ ನಮ್ಮ ಅವಸ್ಥೆ ಹೇಗಿರುತ್ತೆ ಅನ್ನೋದನ್ನು ಭಾವಿಸಿ ನೋಡಬೇಕು. ಕುತ್ತಿಗೆ ನೋವು, ಮೈಕೈ ನೋವು, ಒಂದು ಹೆಜ್ಜೆ ಮುನ್ನಡೆಯೋದಕ್ಕೆ ಕೂಡ ಸಾಧ್ಯವಿಲ್ಲ, ಇನ್ನು ನಗುವುದಿಲ್ಲ ಬಂತು. ಆದರೆ ತಲೆಯ ಮೇಲಿನ ಆ ಭಾರವನ್ನು ಯಾವಾಗ ಧಪ್ ಅಂತ ಕೆಳಗಡೆ ಹಾಕಿಬಿಡುತ್ತೇವೋ ಆಗ ಮರುಕ್ಷಣವೇ ನಮ್ಮ ಇಡೀ ಶರೀರ ಹಗುರವಾಗಿ ಬಿಡುತ್ತೆ. ಆಗ ನಾವು ಎಲ್ಲೆಂದರಲ್ಲಿ ಹೇಗಂದ್ರೆ ಹಾಗೆ ಓಡಾಡೋದಕ್ಕೆ ಸುಲಭವಾಗಿ ಬಿಡುತ್ತೆ. ಈಗ ತಲೆಯ ಮೇಲಿನ ಹೊರೆಯನ್ನೇನು ಸುಲಭವಾಗಿ ಕೆಳಗೆ ದಪ್ಪ ಅಂತ ಎಸ್ಬಿಡ್ಬೋದು, ಆದರೆ ಕರ್ಮಫಲವನ್ನು ತ್ಯಜಿಸುವುದು ಹೇಗೆ? ಅದಕ್ಕೆ ಉಪಾಯವಿಷ್ಟೇ. ನಾವು ಪ್ರತಿದಿನ ರಾತ್ರಿ ಮಲಗಿಕೊಳ್ಳುವ ವೇಳೆಯಲ್ಲಿ ಭಾವಿಸಬೇಕು, ಹೇ ಭಗವಂತ, ನಾನೇನೇನು ಕರ್ಮಗಳನ್ನು ಇಂದು ಮಾಡಿದ್ನೋ ಅವುಗಳನ್ನೆಲ್ಲ ನಿಜಕ್ಕೂ ಮಾಡಿದ್ದು ನನ್ನ ಶರೀರ ಮನಸ್ಸುಗಳು. ಆದ್ರಿಂದ ಆ ಕರ್ಮಗಳಿಗೂ ಈ ಕರ್ಮ ಫಲಗಳಿಗೂ ಮತ್ತು ನನಗೂ ಯಾವ ಸಂಬಂಧವೂ ಇಲ್ಲ. ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಆತ್ಮ
ಅಂತ ಹೀಗೆ ಭಾವಿಸಬೇಕು. ಅಥವಾ ಭಕ್ತಿ ಮನೋಭಾವದವರು ಹೀಗೂ ಭಾವಿಸಬಹುದು. ಏನು ಅಂತ ಹೇಳಿದ್ರೆ, ಯತ್ ಕರಿಷ್ಯಾಮಿ ತತ್ ಸರ್ವಂ ನ ಮಯಾ ಕೃತಂ ತ್ವಯಾ ಕೃತಂತು ಫಲಭುಕ್ ತ್ವಮೇವ ಮಧುಸೂದನ. ಹೇ ಮಧುಸೂದನ, ನಾನು ಯಾವ್ಯಾವ ಕರ್ಮಗಳನ್ನು ಮಾಡಿದನೋ ಮತ್ತು ಯಾವ್ಯಾವ ಕರ್ಮಗಳನ್ನು ಮಾಡಲಿದ್ದೇನೋ ಅವೆಲ್ಲ ನಿನ್ನಿಂದಲೇ ಆದವೇ ಹೊರತು ನನ್ನಿಂದಲ್ಲ. ಆದ್ದರಿಂದ ಅವುಗಳ ಫಲವು ನಿನಗೇ ಸೇರುತ್ತವೆಯೇ ಹೊರತು ನನಗಲ್ಲ ಅಂತ ಈ ರೀತಿಯಾಗಿ ಕೂಡ ಭಾವಿಸಬಹುದು. ಆದರೆ ಒಳ್ಳೆ ಫಲ ಬಂದದ್ದೆಲ್ಲ ನನ್ನದು, ಕೆಟ್ಟ ಫಲ ಬಂದದ್ದೆಲ್ಲ ನಿನ್ನದು ಅಂತ ಹೇಳ್ತಕ್ಕಂಥ ಈ ಒಂದು ಭಾವ ಇದ್ರೆ ಆಗ ಕಷ್ಟ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು ಏನು ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಕರ್ಮಗಳು ನಿಜವಾಗಿಯೂ ನಮ್ಮಿಂದ ಆದವುಗಳಲ್ಲ, ಭಗವಂತನಿಂದ. ಆದ್ರಿಂದ ಅವುಗಳ ಫಲಗಳು ಕೂಡ ನಮಗಲ್ಲ, ಭಗವಂತನಿಗೆ ಅಂತ ಭಾವಿಸುವುದಾದ್ರೆ, ಈಗ ಎಷ್ಟೋ ಜನ ಅತ್ಯಾಚಾರ ಅನಾಚಾರಗಳನ್ನೆಲ್ಲ ಮಾಡ್ತಾರೆ, ಅಂದಮೇಲೆ ಆ ಫಲಗಳನ್ನೆಲ್ಲ ಭಗವಂತ ಸ್ವೀಕರಿಸ್ತಾನೇನೋ ಅಂತನ್ನುವ ಈ ಪ್ರಶ್ನೆ ಹೇಳಬಹುದು. ಅದಕ್ಕೆ ಉತ್ತರವಿಷ್ಟೇ, ಅತ್ಯಾಚಾರ ಅನಾಚಾರ ಮಾಡುವವರು ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆಯನ್ನೇ ಇಟ್ಟುಕೊಂಡಿರೋದಿಲ್ಲ. ಆದ್ರಿಂದ ಅವರ ಕರ್ಮ ಫಲಗಳನ್ನೆಲ್ಲ ಅವರೇ ಅನುಭವಿಸಬೇಕಾಗುತ್ತೆ. ಆದರೆ ಇನ್ನು ಕೆಲವರಿದ್ದಾರೆ, ಅವರು ಅತ್ಯಾಚಾರವನ್ನೂ ಮಾಡ್ತಾರೆ, ಭಗವಂತನಲ್ಲೂ ಭಕ್ತಿ ಇಟ್ಟಿರ್ತಾರೆ, ದೇವಸ್ಥಾನಗಳಿಗೂ ಹೋಗ್ತಿರ್ತಾರೆ, ನೈವೇದ್ಯಾದಿಗಳನ್ನು ಕೊಡ್ತಾರೆ, ಬೇಕಾದಷ್ಟು ಡೊನೇಷನ್ ಕೂಡ ಕೊಟ್ಬಿಡ್ತಾರೆ. ಇಂಥವರ ವಿಷಯದಲ್ಲಿ ಹೇಗೆ ಹೇಳೋದಾದ್ರೆ, ಒಂದಲ್ಲ ಒಂದು ಶುಭ ದಿನ ಭಗವಂತ ಅವರನ್ನ ಅವರ ಅತ್ಯಾಚಾರಗಳಿಂದ ಬಿಡಿಸಿ ಬಿಡ್ತಾನೆ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಪಾಪಿಗಳಲ್ಲಿ ಪಾಪಿಯಾದವನು ಕೂಡ, ಅಂದರೆ ಅತ್ಯಂತ ಭಯಂಕರ ದುರಾಚಾರ ಮಾಡಿದವನು ಕೂಡ ನನ್ನನ್ನು ಅನನ್ಯ ಭಾವದಿಂದ ಭಜಿಸಿದ್ದೇ ಆದರೆ ಅವನು ಧನ್ಯನೆಂದೇ ಅರ್ಥ. ಯಾಕೆಂದರೆ ಅವನು ನನ್ನಲ್ಲಿ ಶರಣಾಗಬೇಕು ಅಂತ ಮಾಡಿದಂತಹ ನಿರ್ಧಾರ ಸರಿಯಾದದ್ದೇ ಆಗಿದೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅವನನ್ನು ಸಾಧು ಅಂತಲೇ ಭಾವಿಸಬೇಕು ಅಂತ ಶ್ರೀಕೃಷ್ಣ ಪಾಪಗಳನ್ನು ತೊಳೆದು ಅವ್ರನ್ನ ಪುಣ್ಯಾತ್ಮರನ್ನಾಗಿ ಮಾಡುವಲ್ಲಿ ಏನು ಆಯಾಸ ಪಟ್ಟುಕೊಳ್ಳೋದಿಲ್ಲ. ಬಹಳ ಸುಲಭವಾಗಿ ಹತ್ತಿಯ ಹೊರೆಯನ್ನ ಒಂದೇ ಒಂದು ಕಿಡಿ ಹೇಗೆ ಸುಟ್ಟು ಭಸ್ಮ ಮಾಡಿಬಿಡಬಲ್ಲದೋ ಅದೇ ರೀತಿಯಲ್ಲಿ ಅನಂತ ಕೋಟಿ ಜನ್ಮಗಳ ಪಾಪ ರಾಶಿಯನ್ನ ಭಗವಂತನ ಕೃಪೆ ಏಕಕಾಲದಲ್ಲಿ ನಾಶ ಮಾಡಿ ಬಿಡಬಲ್ಲದು. ಇದನ್ನು ಶ್ರೀರಾಮಕೃಷ್ಣರು ಕೂಡ ಬಗೆ ಬಗೆಯಾಗಿ ವಿವರಿಸಿ ಹೇಳಿದ್ದಾರೆ. ಇಲ್ಲಿ ಪ್ರಾಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ನಿಜವಾದ ಭಕ್ತರ ವಿಷಯದಲ್ಲಿ ಈ ಪ್ರಶ್ನೆಗಳೆಲ್ಲ ಹೇಳೋದೇ ಇಲ್ಲ. ಅವರು ಸದಾಚಾರಗಳನ್ನೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಸದ್ಭಾವನೆಗಳನ್ನೇ ಅಭ್ಯಾಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರ ಭಾವನೆಗಳು ಉದಾತ್ತ, ಮಾತುಗಳು ಉದಾತ್ತ, ಕಾರ್ಯಗಳು ಉದಾತ್ತ. ಆದ್ದರಿಂದ ಅವರ ಶೀಲವೇ ಉದಾತ್ತ. ಇದನ್ನು ಶ್ರೀಕೃಷ್ಣನೇ ಈ ಭಕ್ತಿಯೋಗ ಅಂತಿರ್ತಕ್ಕಂಥ ಅಧ್ಯಾಯದಲ್ಲಿ ಈಗ ಒಂದೊಂದಾಗಿ ಸ್ಪಷ್ಟಪಡಿಸ್ತಾನೆ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮೀ ಸಂತುಷ್ಟ ಸತತಂ ಯೋಗೀ ಯತಾತ್ಮಾ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾವನು ಯಾವ ಜೀವಿಗಳನ್ನು ದ್ವೇಷಿಸುವುದಿಲ್ಲವೋ, ಯಾವನು ಮೈತ್ರಿಯ ಭಾವ ಉಳ್ಳವನಾಗಿದ್ದಾನೋ, ಯಾವನು ಕರುಣಾಳುವಾಗಿದ್ದಾನೋ,
ಯಾವನು ಅಹಂಕಾರ ಮಮಕಾರಗಳನ್ನು ಬಿಟ್ಟಿರುವನೋ, ಯಾವನು ಸುಖ ದುಃಖಗಳೆರಡನ್ನೂ ಸಮಾನವಾಗಿ ಕಾಣುತ್ತಾನೋ, ಯಾವನು ಕ್ಷಮಾಶೀಲನಾಗಿರುವನೋ, ಯಾವನು ಸರ್ವದಾ ಸಂತುಷ್ಟನಾಗಿರುವನೋ, ಯಾವನು ಜಿತೇಂದ್ರಿಯನಾಗಿರುವನೋ, ಯಾವನು ದೃಢ ನಿಶ್ಚಯ ಉಳ್ಳವನಾಗಿರುವನೋ, ಮತ್ತು ನನ್ನಲ್ಲಿಯೇ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿರುವನೋ, ಅಂತಹ ಭಕ್ತನು ನನಗೆ ಪ್ರಿಯನು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಸ್ ಸ ಚ ಮೇ ಪ್ರಿಯಃ. ಯಾವನಿಂದ ಲೋಕವು ಉದ್ವೇಗಗೊಳ್ಳುವುದಿಲ್ಲವೋ ಮತ್ತು ಲೋಕದಿಂದ ಯಾವನು ಉದ್ವೇಗಗೊಳ್ಳುವುದಿಲ್ಲವೋ ಮತ್ತು ಹರ್ಷ ಕೋಪ ಭಯ ಉದ್ವೇಗ ಇವುಗಳಿಂದ ಯಾವನು ಬಿಡುಗಡೆ ಹೊಂದಿರುವನೋ ಅವನು ನನಗೆ ಪ್ರಿಯನು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಅಪೇಕ್ಷೆ ಇಲ್ಲದಿರುವವನು ಅಂದರೆ ನಿಸ್ಪೃಹನು, ಶುಚಿಯು ಶುಚಿರ್ಭೂತನು, ದಕ್ಷನು ಸಮರ್ಥನು, ಉದಾಸೀನನು ವ್ಯಥೆ ಇಲ್ಲದವನು, ಎಲ್ಲ ಆರಂಭಗಳನ್ನು ಅಂದರೆ ಪ್ರಾರಂಭಗಳನ್ನು ಅಂದರೆ ಕರ್ಮಗಳನ್ನು ಬಿಟ್ಟವನು ಆಗಿರುವಂತಹ ನನ್ನ ಭಕ್ತನಿದ್ದಾನೋ ಅವನೇ ನನಗೆ ಪ್ರಿಯನು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಎಸ್ ಸಮೇ ಪ್ರಿಯ. ಯಾವನು ಸಂತೋಷಗೊಳ್ಳುವುದಿಲ್ಲವೋ, ಯಾವನು ದ್ವೇಷ ಮಾಡುವುದಿಲ್ಲವೋ, ಯಾವನು ಶೋಕಿಸುವುದಿಲ್ಲವೋ, ಯಾವನು ಬಯಸುವುದಿಲ್ಲವೋ, ಶುಭಾಶುಭಗಳನ್ನು ಯಾರು ಪರಿತ್ಯಾಗ ಮಾಡಿರುವನೋ ಮತ್ತು ಭಕ್ತಿಯುಳ್ಳವನಾಗಿದ್ದಾನೋ ಅವನೇ ನನಗೆ ಪ್ರಿಯನು. ಸಮಶತ್ರೋಚ ಮಿತ್ರೇಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಯಾವನು ಶತ್ರುವಿನಲ್ಲೂ ಮಿತ್ರನಲ್ಲಿಯೂ ಸಮಭಾವದಿಂದ ಇರುವನೋ, ಹಾಗೆಯೇ ಯಾವನು ಮಾನಾವಮಾನಗಳಲ್ಲಿಯೂ ಶೀತ ಉಷ್ಣ ಸುಖ ದುಃಖಗಳಲ್ಲಿಯೂ ಸಮನಾಗಿರುವನೋ, ಯಾವನು ಸಂಗವಿಲ್ಲದವನೋ, ಯಾವನು ನಿಂದೆ ಮತ್ತು ಸ್ತುತಿ ಇವೆರಡನ್ನು ಸಮವಾಗಿ ಕಾಣುವನೋ, ಯಾವನು ಮೌನಿಯಾಗಿ ಇರುವನೋ, ಯಾವನು ಎಷ್ಟು ಸಿಕ್ಕಿದರೆ ಅಷ್ಟರಲ್ಲಿಯೇ ಸಂತುಷ್ಟನಾಗಿರುವನೋ, ಯಾವನು ನಿವಾಸರಹಿತನಾಗಿರುವನೋ, ಯಾವನು ದೃಢ ಮನಸ್ಸುಳ್ಳವನಾಗಿರುವನೋ ಅಂತಹ ಭಕ್ತನು ನನಗೆ ಪ್ರಿಯನು. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಮತ್ಪರಮಾ ಭಕ್ತಾಸ್ತಿ ತೀವ ಮೇ ಪ್ರಿಯಾ. ಯಾವ ಭಕ್ತರು ಶ್ರದ್ಧೆಯುಳ್ಳವರಾಗಿ ನನ್ನನ್ನೇ ಪರಮಗತಿಯೊಡ್ಡಾಗಿ ತಿಳಿದು ಇಲ್ಲಿಯವರೆಗೆ ಹೇಳಿರುವಂತಹ ಅಮೃತಮಯವಾದ ಧರ್ಮವನ್ನು ಸಂಪೂರ್ಣ ಉಪಾಸನೆ ಮಾಡುತ್ತಾರೆಯೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರಾಗಿರುತ್ತಾರೆ. ಶ್ರೀಕೃಷ್ಣನ ಈ ಮಾತುಗಳಿಂದ ಭಕ್ತಿಯೋಗಿ ಆದವನಲ್ಲಿ ಎಂತೆಂತಹ ಗುಣಗಳೆಲ್ಲ ಇರಬೇಕಾಗುತ್ತೆ ಅನ್ನೋದು ತಿಳಿದು ಬರುತ್ತೆ. ಈ ಗುಣಗಳೆಲ್ಲ
ಭಕ್ತಿಯೋಗಿಯ ಲಕ್ಷಣಗಳು. ಭಕ್ತಿಯೋಗಿ ತನ್ನ ಯೋಗದಲ್ಲಿ ಸಿದ್ಧನಾದಾಗ ಅವನಲ್ಲಿ ಈ ಎಲ್ಲ ದೈವೀ ಗುಣಗಳ ಲಕ್ಷಣಗಳು ಕಂಡುಬರುತ್ತವೆ. ಹಾಗೇನೇನೆ ಯಾರು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾರೋ ಅವರು ಈ ಗುಣಗಳನ್ನೆಲ್ಲ ತಮ್ಮ ಸಾಧನೆಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಆದ್ದರಿಂದ ಯಾವ ಈ ಗುಣಗಳು ಸಿದ್ಧನ ಲಕ್ಷಣಗಳು ಅವುಗಳೇ ಸಾಧಕನ ಸಾಧನೆಗಳು. ಭಕ್ತಿಯೋಗ ಸಾಧಕನು ಈ ಪ್ರತಿಯೊಂದು ಗುಣವನ್ನು ಕೂಡ ಸಾಧಿಸಿ ಸಿದ್ಧಿಸಿಕೊಳ್ಳಬೇಕಾಗುತ್ತೆ. ಅವನು ತನ್ನ ಸಾಧನೆಯಲ್ಲಿ ಸಿದ್ಧನಾದಾಗ ಇದೇ ಗುಣಗಳೇ ಮತ್ತೆ ಅವನಲ್ಲಿ ಲಕ್ಷಣಗಳಾಗಿ ಕಂಡುಬರುತ್ತವೆ. ನಮ್ಮಲ್ಲಿ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ವಿಚಿತ್ರ ಕಲ್ಪನೆಗಳೆಲ್ಲ ಇವೆ. ಅದಕ್ಕನುಸಾರವಾಗಿ ವಿಚಿತ್ರ ರೀತಿಯ ತಪಸ್ಸುಗಳ ವರ್ಣನೆಗಳೆಲ್ಲ ಇವೆ, ವಿಚಿತ್ರ ರೀತಿಯ ಯೋಗಾಸನಗಳ ವಿನ್ಯಾಸಗಳೆಲ್ಲ ಇವೆ. ಆದರೆ ಇಲ್ಲಿ ಶ್ರೀಕೃಷ್ಣ ತನ್ನ ಪ್ರೀತಿಗೆ ಪಾತ್ರರಾಗಬಲ್ಲವರು ಈ ಬಗೆಯ ವಿಚಿತ್ರ ರೀತಿಯ ತಪಸ್ವಿಗಳಲ್ಲ, ಬದಲಾಗಿ ದಿವ್ಯವಾದ ಈ ಸದ್ಗುಣಗಳನ್ನು ಯಾರು ಅಭ್ಯಾಸ ಮಾಡಿರ್ತಾರೆಯೋ ಅವರೇ ತನ್ನ ನಿಜವಾದ ಭಕ್ತರು ಮತ್ತು ಅವರೇ ತನಗೆ ಅತ್ಯಂತ ಪ್ರಿಯರು ಅನ್ನೋದಾಗಿ ಘೋಷಿಸಿದ್ದಾನೆ ಇಲ್ಲಿ. ನಿಜಕ್ಕೂ ಭಕ್ತರ ಮುಖವನ್ನು ನೋಡಿದಾಗ ನಮಗೆ ಭಗವಂತನ ಪರಿಚಯವಾಗುತ್ತೆ ಆಗಬೇಕು. ದಿವ್ಯ ಗುಣಗಳಿಂದ ಕೂಡಿದಂಥ ಈ ಭಕ್ತರ ಮುಖದಲ್ಲಿ ಭಗವಂತನ ದಿವ್ಯತೆ ಅಂತ ಅನ್ನೋದು ಮಿನುಗುತ್ತಾ ಇರುತ್ತೆ ಇರಬೇಕು. ದಿವ್ಯ ಗುಣಗಳಿರುವವರು ಶ್ರೀಕೃಷ್ಣನಿಗೆ ಪ್ರಿಯರಂತೆ. ಶ್ರೀಕೃಷ್ಣನಿಗೆ ಯಾಕೆ, ನಮಗೂ ಕೂಡ ಅವರು ಪ್ರಿಯರು, ಸಮಾಜಕ್ಕೂ ಅವರು ಪ್ರಿಯರು, ಲೋಕಕ್ಕೆ ಅವರು ಪ್ರಿಯರು. ಪುರಂದರದಾಸರು, ಕನಕದಾಸರು, ಆಳ್ವಾರರು, ನಯನಾರರು, ಜ್ಞಾನದೇವ, ತುಕಾರಾಮ, ಸಮರ್ಥರಾಮದಾಸರು, ಕಬೀರದಾಸರು, ಸೂರದಾಸರು, ತುಳಸೀದಾಸರು, ಮೀರಾಬಾಯಿ, ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮ ಪ್ರಭುವೇ ಮೊದಲಾದಂತಹ ಭಕ್ತರು ತಮ್ಮ ಜೀವನದಲ್ಲಿ ವ್ಯಕ್ತಗೊಳಿಸಿಕೊಂಡಂತಹ ದಿವ್ಯ ಗುಣಗಳಿಗಾಗಿಯೇ ಅವರನ್ನ ಇಂದು ಲೋಕವೇ ಪ್ರೀತಿಸ್ತಾ ಇದೆ. ಆದರೆ ಎಂತೆಂತಹ ಶ್ರೀಮಂತರು, ಜಮೀನುದಾರರು, ಜೋಡಿದಾರರು, ವಿದ್ವಾಂಸರು ಎಲ್ಲ ಆಗಿ ಹೋದರು, ಅವರ ಹೆಸರನ್ನೇ ಹೇಳುವವರಿಲ್ಲ ಇವತ್ತು. ಆದ್ದರಿಂದ ದೈವೀ ಗುಣಗಳನ್ನು ಬೆಳೆಸಿಕೊಳ್ಳದೇ ಇದ್ರೆ ಅವರು ಈ ಲೋಕಕ್ಕೂ ಪ್ರಿಯರಾಗೋದಿಲ್ಲ, ಆ ಲೋಕಕ್ಕೂ ಪ್ರಿಯರಾಗೋದಿಲ್ಲ, ಲೋಕಾತೀತನಾದ ಭಗವಂತನಿಗೂ ಪ್ರಿಯರಾಗೋದಿಲ್ಲ. ಈ ದೈವೀ ಗುಣಗಳನ್ನು ಅಮೃತರೂಪವಾದ ಧರ್ಮ ಅಂತ ಕರೀತಾನೆ ಶ್ರೀಕೃಷ್ಣ. ಏತು ಧರ್ಮ್ಯಾಮೃತಮಿದಂ, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾತೆ ಭಕ್ತಾಸ್ತೆ ತೀವ ಮೇ ಪ್ರಿಯ. ನಿಜಕ್ಕೂ ದ್ವೇಷಾಸೂಯಗಳಿಲ್ಲದೆ ಸ್ನೇಹ ಕರುಣಾಪೂರ್ಣರಾದ ವ್ಯಕ್ತಿಗಳು ಯಾರಿಗೂ ಪ್ರಿಯರಲ್ಲ. ಈ ಭಕ್ತಿಯೋಗ ಅನ್ನೋದು ಪ್ರೀತಿಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ದು. ಆದ್ದರಿಂದ ಭಗವಂತ ಶ್ರೀಕೃಷ್ಣನೂ ಕೂಡ ತನ್ನ ಭಕ್ತರನ್ನ ತನಗೆ ಪ್ರಿಯರಾದವರು ಪ್ರಿಯರಾದವರು ಅಂತಲೇ ಹೇಳ್ತಾ ಬರ್ತಾ ಇದ್ದಾನೆ. ಯೋ ಮದ್ಭಕ್ತ ಸಮೇ ಪ್ರಿಯ, ಭಕ್ತಿಮಾನ್ಯ ಸಹ ಸಮೇ ಪ್ರಿಯ, ಭಕ್ತಾಸ್ತೇ ತೀವ ಮೇ ಪ್ರಿಯ ಅಂತ. ಭಕ್ತನೂ ಕೂಡ ಅಷ್ಟೇ ಭಕ್ತಿವಂತನಾಗಿರಬೇಕಾದ್ದು ಬಹಳ ಮುಖ್ಯ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ಭಕ್ತಿಮಾನೆ ಸಮೇ ಪ್ರಿಯ, ಭಕ್ತಿ ಉಳ್ಳವನು ನನಗೆ ಪ್ರಿಯನು ಅಂತ. ಶ್ರೀಕೃಷ್ಣ ತಿಳಿಸಿದಂತಹ ಸಕಲ ದಿವ್ಯ ಗುಣಗಳನ್ನ ಅಭ್ಯಸಿಸಿ ಬೆಳೆಸಿಕೊಂಡರೂ ಕೂಡ ಭಗವಂತನನ್ನು ಪ್ರೀತಿಸಬೇಕಾದದ್ದು ಬಹಳ ಮುಖ್ಯ. ಭಕ್ತಿ ಅಂದರೆ ಪ್ರೀತಿ ಪ್ರೇಮ. ಆದ್ರಿಂದಲೇ ಈ ವಿಷಯವನ್ನ ಅಂದರೆ ತನ್ನಲ್ಲಿ ಭಕ್ತಿ ಇಡಬೇಕು, ತನ್ನನ್ನು ಪ್ರೀತಿಸಬೇಕು ಅಂತ ಹೇಳ್ತಕ್ಕಂಥ ಈ ಮಾತನ್ನ ಶ್ರೀಕೃಷ್ಣ ಸಂದರ್ಭ ಬಂದಾಗಲೆಲ್ಲ
ಹೇಳುತ್ತಲೇ ಇರ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನನ್ನನ್ನು ಆರಾಧಿಸುವವನು ನನಗೆ ನೀರನ್ನು ಕೊಟ್ಟರೂ ಸರಿಯೇ, ಪುಷ್ಪವನ್ನು ಕೊಟ್ಟರೂ ಸರಿಯೇ, ಪತ್ರವನ್ನು ಅಂದರೆ ತುಳಸಿಯನ್ನು ಕೊಟ್ಟರೂ ಸರಿಯೇ, ಹಣ್ಣನ್ನು ಕೊಟ್ಟರೂ ಸರಿಯೇ, ಅದನ್ನು ನಾನು ಸ್ವೀಕರಿಸ್ತೇನೆ. ಆದರೆ ಅವನಿಗೆ ನನ್ನಲ್ಲಿ ಪ್ರೀತಿ ಭಕ್ತಿ ಇರಬೇಕಾದ್ದು ಬಹಳ ಮುಖ್ಯ ಅಷ್ಟೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆದರೆ ಭಕ್ತನಾದವನಿಗೆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಇರಬೇಕು ಅನ್ನೋದು ಮುಖ್ಯವಾದರೂ ಕೂಡ ಅವನು ಇತರ ಮಾನವ ಬಂಧುಗಳೊಂದಿಗೆ, ಇತರ ಪ್ರಾಣಿ ವರ್ಗದೊಂದಿಗೆ ಹೇಗೆ ನಡೆದುಕೊಳ್ಳಬೇಕು, ತನ್ನ ಮನೋಭಾವವನ್ನು ಭಗವಂತನಿಗೆ ಪ್ರಿಯವಾಗುವಂತೆ ಹೇಗೆ ಚಿದ್ದಿಕೊಳ್ಳಬೇಕು ಅಂತನ್ನೋದು ಕೂಡ ಅಷ್ಟೇ ಮುಖ್ಯ. ನಮ್ಮ ಸುತ್ತಮುತ್ತಲಿರುವ ಮನುಷ್ಯರು ಪ್ರಾಣಿಗಳು ಎಲ್ಲರೂ ಭಗವಂತನ ಸೃಷ್ಟಿಯೇ ಅಲ್ವೇ? ಆದ್ರಿಂದ ಅವನ ಈ ದಿವ್ಯ ಸೃಷ್ಟಿಯೊಂದಿಗೆ ನಾವು ಅವನ ಇಷ್ಟಕ್ಕೆ ವಿರುದ್ಧವಾಗದಂತೆ ಹೇಗೆ ಹೊಂದಿಕೊಂಡು ಸೌಜನ್ಯದಿಂದ, ಸೌಹಾರ್ದದಿಂದ, ಸಸ್ನೇಹದಿಂದ ಹೇಗೆ ಸಮರಸದಿಂದ ಇರಬೇಕು ಅಂತನ್ನೋದನ್ನ ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ ಅಂತ. ಭಕ್ತನಾದವನು ಒಂದನೇದಾಗಿ ಯಾರನ್ನೂ ದ್ವೇಷಿಸಬಾರದು, ಎರಡನೇದಾಗಿ ಎಲ್ಲರೊಂದಿಗೂ ಮೈತ್ರಿಯಿಂದಿರಬೇಕು, ಮೂರನೇದಾಗಿ ಕರುಣೆಯಿಂದಿರಬೇಕು, ನಾಲ್ಕನೇದಾಗಿ ಮಮಕಾರ ಇರಬಾರದು, ಐದನೇದಾಗಿ ಅಹಂಕಾರ ಇರಬಾರದು, ಆರನೇದಾಗಿ ಸುಖ ದುಃಖಗಳನ್ನು ಸಮಾನವಾಗಿ ಕಾಣಬೇಕು, ಏಳನೇದಾಗಿ ಕ್ಷಮಾಶೀಲನಾಗಿರಬೇಕು. ಶ್ರೀಕೃಷ್ಣ ತೋರಿಸಿಕೊಟ್ಟಂತ ಈ ಭಕ್ತಿಯೋಗ ಮಾರ್ಗದಲ್ಲಿ ಪ್ರಾಣಾಯಾಮಾದಿಗಳ ಸರ್ಕಸ್ ಇಲ್ಲ, ಹಠಯೋಗಾದಿಗಳ ಶರೀರ ಶ್ರಮ ಅಂತೂ ಇಲ್ಲವೇ ಇಲ್ಲ, ಕಾಯಕ್ಲೇಶದ ಕಠಿಣ ಉಗ್ರ ವ್ರತಗಳ ಮಾತೇ ಇಲ್ಲ, ಕಾಯಕ್ಲೇಶದ ಕಠಿಣ ಉಗ್ರ ವ್ರತಗಳ ಮಾತೇ ಇಲ್ಲ. ಒಂದು ದೃಷ್ಟಿಯಿಂದ ಈ ಸದ್ಗುಣಾಭ್ಯಾಸವೇ ಒಂದು ವ್ರತ, ಈ ಸದ್ಗುಣಾಭ್ಯಾಸವೇ ಒಂದು ತಪಸ್ಸು. ಈ ಸದ್ಗುಣಗಳ ಬೆಳವಣಿಗೆಗೆ ಹಲವು ದೋಷಪೂರ್ಣ ಗುಣಗಳನ್ನು ಬಿಡಬೇಕಾಗುತ್ತೆ, ಹಲವು ಸದ್ಗುಣಗಳನ್ನು ಅಭ್ಯಸಿಸಬೇಕಾಗುತ್ತೆ. ಬಿಡಬೇಕಾದ ಗುಣಗಳು ಯಾವುವು ಅಂದರೆ ದ್ವೇಷ, ಮಮಕಾರ, ಅಹಂಕಾರ. ಅಭ್ಯಸಿಸಬೇಕಾದ ಗುಣಗಳು ಯಾವುವು ಅಂದರೆ ಮೈತ್ರಿ, ಕರುಣೆ, ಕ್ಷಮೆ, ಸುಖ ದುಃಖಗಳಲ್ಲಿ ಸಮಭಾವ ಮತ್ತು ಕ್ಷಮಾಶೀಲತೆ. ಹಾಗೂ ದ್ವೇಷ ಮನೋಭಾವವಿಲ್ಲದಂತಹ ಭಕ್ತ ತನಗೆ ಪ್ರಿಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ದ್ವೇಷ ಅಂದ್ರೆ ಏನು? ದ್ವೇಷ ಅಂದ್ರೆ ವೈರ. ನಿಜಕ್ಕೂ ಈ ದ್ವೇಷ ಅಂದ್ರೇನು ಅಂತ ಅನ್ನೋದನ್ನ ನಾನು ವಿವರಿಸಬೇಕಾಗಿಯೇ ಇಲ್ಲ. ಯಾಕೆ ಅಂದ್ರೆ ನಾವು ದಿನ ಬೆಳಗಾದ್ರೆ ಈ ದ್ವೇಷದ ಕಿಡಿಯನ್ನ ಕಾಣುತ್ತಲೇ ಇರ್ತೇವೆ, ಅಥವಾ ನಾವೇ ಈ ದ್ವೇಷದ ಕಿಡಿಯನ್ನ ಕಾರುತ್ತಲೇ ಇರ್ತೇವೆ. ನಾವು ಗಮನವಿಟ್ಟು ಪರೀಕ್ಷಿಸಿ ನೋಡಿದರೆ ಈ ಸಮಾಜದಲ್ಲಿ ಅಂದರೆ ಮಾನವ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಯಾರಾದರೊಬ್ಬರ ಮೇಲೆ ದ್ವೇಷ ಇದ್ದೇ ಇರುತ್ತೆ. ದ್ವೇಷದ ಬೀಜ ಇಲ್ಲದ ಮನುಷ್ಯರು ಬಹಳ ಅಪರೂಪ. ದ್ವೇಷ ಇಲ್ಲದಂತಹ ಮನುಷ್ಯನೊಬ್ಬ ಇದ್ರೆ ನಿಜಕ್ಕೂ ಅವನು ಮನುಷ್ಯ ಅಲ್ಲ, ದೇವತಾ ವ್ಯಕ್ತಿಯೇ ಸರಿ. ಈ ದ್ವೇಷ ಮನೋಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನ ಮಧುರತೆಯನ್ನೆಲ್ಲ ಸುಟ್ಟು ಹಾಕಿಬಿಟ್ಟಿರುತ್ತೆ. ಈ ದ್ವೇಷ ಮನೋಭಾವದಿಂದಾಗಿ ಮಾನವರು ಪರಸ್ಪರ ಅನ್ಯೋನ್ಯವಾಗಿ ಶಾಂತಿಯಿಂದ ಇರುವುದಕ್ಕೆ ಸಾಧ್ಯವಿಲ್ಲವಾಗಿದೆ. ಈ ದ್ವೇಷ ಮನೋಭಾವ ಅನ್ನೋದು ಮನುಷ್ಯ ಮನುಷ್ಯನನ್ನು ಕೊಲೆಗೈಯುವವರೆಗೆ ಮುಂದುವರೆದು ಬಿಡುತ್ತೆ. ಈ ದ್ವೇಷ ತಲೆ ಹಾಕದ ಜಾಗವೇ ಇಲ್ಲ. ಅಣ್ಣ ತಮ್ಮಂದಿರ ದಾಯಾದಿ ದ್ವೇಷ ಅಂತಲೂ ಬಹಳ ಪ್ರಸಿದ್ಧವಾದದ್ದು. ಗಂಡ ಹೆಂಡಿರಲ್ಲೂ ದ್ವೇಷ ಬೆಳೆಯಬಹುದು,
ತಾಯಿ ಮಕ್ಕಳಲ್ಲೂ ಕೂಡ ದ್ವೇಷ ಬೆಳೆದಂತಹ ಸಂದರ್ಭಗಳಿವೆ. ಗುರು ಶಿಷ್ಯರಲ್ಲೂ ಈ ದ್ವೇಷ ಭುಗಿಲೆದ್ದಂತಹ ಸಂದರ್ಭಗಳಿವೆ. ಆದ್ರಿಂದಲೇ ಋಷಿಗಳು ತಮ್ಮ ಶಿಷ್ಯರಿಗೆ ಪಾಠ ಹೇಳಿಕೊಡುವ ಮೊದಲು ಒಂದು ವಿಶೇಷ ಪ್ರಾರ್ಥನೆಯನ್ನೇ ಮಾಡಿಕೊಳ್ತಾರೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಭಗವಂತನು ಗುರು ಶಿಷ್ಯರಾದ ನಮ್ಮಿಬ್ಬರನ್ನು ರಕ್ಷಿಸಲಿ, ಅವನು ನಮ್ಮಿಬ್ಬರನ್ನು ಪೋಷಿಸಲಿ, ಅವನ ಕೃಪೆಯಿಂದ ನಮ್ಮಿಬ್ಬರ ಕೆಲಸವೂ ವೀರ್ಯವತ್ತಾಗಲಿ, ನಮ್ಮ ಅಧ್ಯಯನವು ತೇಜಸ್ವಿಯಾಗಲಿ, ಮತ್ತು ನಮ್ಮಲ್ಲಿ ಪರಸ್ಪರ ದ್ವೇಷ ಹುಟ್ಟಿಕೊಳ್ಳದಿರಲಿ ಅಂತ. ಆದ್ದರಿಂದ ಈ ದ್ವೇಷದ ಜ್ವಾಲೆ ಎಲ್ಲಿ ಬೇಕಾದರೂ ಹೇಳಬಹುದು. ಈ ದ್ವೇಷ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾಕೆ ಉದಿಸ್ತದೆ ಅಂತಂದ್ರೆ ಭೇದ ಬುದ್ಧಿ, ನಾನು ಬೇರೆ ನೀನು ಬೇರೆ ಅಂತನ್ನುವ ಈ ಭೇದ ಬುದ್ಧಿಯೇ ದ್ವೇಷಕ್ಕೆ ಮೂಲ ಕಾರಣ. ನಿಜಕ್ಕೂ ನಾವೆಲ್ಲರೂ ಆತ್ಮಸ್ವರೂಪರಾದ ಕಾರಣ ಪರಸ್ಪರ ದ್ವೇಷಿಸಬೇಕಾದ ಅವಶ್ಯಕತೆಯೇ ಇಲ್ಲ. ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನೇನಾದರೂ ಕಡಿಯಿತು ಅಂತ ನಾವು ಆ ನಮ್ಮ ಹಲ್ಲನ್ನು ಮುರಿಯೋದಕ್ಕೆ ಹೋಗ್ತೇವಿಯೇ? ಅಲ್ಲದೆ ನಾವೆಲ್ಲ ಒಬ್ಬ ದೇವರ ಮಕ್ಕಳು ಅಂತನ್ನುವ ಭಾವನೆಯಿಂದ ನೋಡಿದಾಗಲೂ ಕೂಡ ನಾವು ಪರಸ್ಪರ ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ನಾವು ಆತ್ಮಬುದ್ಧಿಯಿಂದ ನೋಡಿದರೂ ದ್ವೇಷಿಸೋದಕ್ಕೆ ಕಾರಣವಿಲ್ಲ, ಭಗವದ್ ಬುದ್ಧಿಯಿಂದ ನೋಡಿದರೂ ಕೂಡ ದ್ವೇಷಕ್ಕೆ ಅವಕಾಶವಿಲ್ಲ. ಭಕ್ತನಾದವನು ಪ್ರತಿಯೊಬ್ಬರನ್ನ, ಪ್ರತಿಯೊಂದು ಪ್ರಾಣಿಯನ್ನು ಕೂಡ ತಾನು ಪ್ರೀತಿಸುವ ಭಗವಂತನ ಸಂತಾನ ಅಂತ ಭಾವಿಸಿ ದ್ವೇಷಿಸೋದಿಲ್ಲ. ಆದ್ದರಿಂದ ಇಂತಹ ದ್ವೇಷರಹಿತನಾದ ಭಕ್ತ ಭಗವಂತನಿಗೆ ಪ್ರಿಯ. ಇನ್ನು ಮೈತ್ರಿ. ಮೈತ್ರಿ ಅಂದರೆ ಸ್ನೇಹ. ನಾವು ಮಾನವ ಬಾಂಧವರನ್ನ ದ್ವೇಷಿಸಬಾರದಷ್ಟೇ ಅಲ್ಲ, ಸ್ನೇಹದಿಂದಲೂ ಇರಬೇಕು. ಈ ಮೈತ್ರಿ ಮನೋಭಾವ ಅನ್ನೋದು ನಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನು ಸೂಚಿಸುತ್ತೆ. ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಇಡೀ ವಿಶ್ವವನ್ನೇ ನಿನ್ನದನ್ನಾಗಿಸಿಕೊಳ್ಳೋದಕ್ಕೆ ಕಲಿತ್ಕೋ ಅಂತ. ನಾವು ಮಾನವ ಬಂಧುಗಳೊಂದಿಗೆ ಮೈತ್ರಿಯಿಂದ ಇರುವುದು ಅಂತಂದ್ರೆ ಪರೋಕ್ಷವಾಗಿ ಭಗವಂತನೊಂದಿಗೆ ಮೈತ್ರಿಯಿಂದ ಇದ್ದಂತೆ. ಆದ್ದರಿಂದ ಮೈತ್ರಿಯಿಂದ ಇರುವಂತಹ ಭಕ್ತ ಭಗವಂತನಿಗೆ ಪ್ರಿಯ. ಇನ್ನು ಕರುಣೆ. ಭಕ್ತನಾದವನ ಹೃದಯ ಕರುಣಾಪೂರ್ಣವಾಗಿರಬೇಕು ಅಂತ ಬಯಸ್ತಾನೆ ಭಗವಂತ. ಕರುಣೆ, ಅನುಕಂಪೆ, ದಯೆ ಇವೆಲ್ಲ ಪರ್ಯಾಯ ಪದಗಳು, ಒಂದೇ ಅರ್ಥ ಕೊಡುವ ಹಲವು ಪದಗಳು. ಈ ಕರುಣೆ ಅಂತ ಹೇಳ್ತಕ್ಕಂತಹದ್ದು ಭಗವಂತನ ಒಂದು ಪ್ರಧಾನ ಗುಣ. ಹಿಂದೊಮ್ಮೆ ವೇದಾಂತ ದೇಶಿಕರು ಬರೆದಂತಹ ದಯಾಶತಕ ಅನ್ನೋದರ ಕುರಿತಾಗಿ ಉಪನ್ಯಾಸ ಮಾಡಿದ್ದೆ. ಶ್ರೀನಿವಾಸನ ದಯೆ. ಶ್ರೀನಿವಾಸನಲ್ಲಿ ಎಷ್ಟೇ ಹಣ ಇರಬಹುದು, ಎಷ್ಟೇ ಗುಣ ಇರಬಹುದು, ಅವನಲ್ಲಿ ದಯೆ ಅಂತ ಹೇಳ್ತಕ್ಕಂತಹದ್ದಿಲ್ಲದೆ ಹೋದ್ರೆ ಈ ಜನ ಅಷ್ಟು ಕಷ್ಟಪಟ್ಟುಕೊಂಡು ಆ ಬೆಟ್ಟ ಹತ್ತಾ ಇರಲಿಲ್ಲ. ಆ ದಯೆ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಅವನಲ್ಲಿ ಎಷ್ಟೇ ಸದ್ಗುಣಗಳಿದ್ರೂ ಕೂಡ ಅವುಗಳಿಗೆ ಬೆಲೆ ಬರುವುದಿಲ್ಲ ಅಂತ ಆ ದಯಾಶತಕದ ಧಾಟಿ. ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಅಷ್ಟೇ ಅಲ್ಲ, ಅವನು ಪರಮ ಕರುಣಾಮಯ. ಈ ನಾಲ್ಕು ಗುಣಗಳಲ್ಲಿ ಅವನ ಕರುಣೆಗೆ ಪ್ರಧಾನ ಸ್ಥಾನವನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಷ್ಟೋ ಜನರು ಬಗೆಬಗೆಯ ದುಷ್ಟ ಕೃತ್ಯಗಳನ್ನು ಮಾಡ್ತಾ ಇದ್ರೂ ಕೂಡ, ಬಗೆಬಗೆಯ ಹೇಯ ಕೃತ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅಂತಹ ಜನರಿಗೂ ಭಗವಂತ ಕಾಲಕಾಲಕ್ಕೆ ಅನ್ನಾಹಾರಗಳನ್ನು ಒದಗಿಸಿ ಕೊಡ್ತಾ ಇದ್ದಾನಲ್ಲ. ಅಂಥವರ ಮನೆಯ ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ಬಿಡುವ ಹಾಗೆ ಮಾಡ್ತಾನಲ್ಲ. ಅಂಥವರ ಹೊಲದಲ್ಲೂ ಗೋಧಿ ಜೋಳ ಬೆಳೆಯುವ ಹಾಗೆ ಮಾಡ್ತಾನಲ್ಲ. ಇದಕ್ಕೆ ಭಗವಂತನ ಕರುಣೆಯೇ ಕಾರಣವಲ್ಲದೆ ಮತ್ತೇನು? ದೇವಿ ಸ್ತುತಿಯಲ್ಲಿ ಯಾವ ದೇವಿಯೂ ಸರ್ವ ಜೀವರಲ್ಲೂ ದಯಾರೂಪದಿಂದ ಇದ್ದಾಳೋ ಅಂತಹ ದೇವಿಗೆ ನಮಸ್ಕಾರ, ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಅಂತ ಹೇಳಲಾಗಿದೆ.
ಯಾ ದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಯೆಯೇ ಧರ್ಮದ ಮೂಲ ಅಂತ ಪರಿಗಣಿಸಲಾಗಿದೆ. ಪುರಂದರದಾಸರು ಶ್ರೀಕೃಷ್ಣನನ್ನ ಪ್ರೀತಿಯ ಕೋಪದಿಂದ ದೂರ್ತಾರೆ. ನಿನಗೆಷ್ಟು ಕರುಣೆ ಇದೆ ಮಹಾ, ನೀನೇನೋ ಹೇಳ್ತೀನಿ ನಮ್ಮಲ್ಲೆಲ್ಲ ಕರುಣೆ ಇರಬೇಕು ಅಂತ, ಆದ್ರೆ ನಿನ್ನಲ್ಲಿ ಕರುಣೆ ಇದ್ದದೇನಿದೆ ಮಹಾ? ಕರುಣಾಕರ ನೀನೆಂಬುದೇ ತಕ್ಕು ಭರವಸೆ ಇಲ್ಲೆ ನಗೆ. ಪರಿಪರಿಯಲಿ ನರ ಜನ್ಮವನಿತ್ತು, ಪರಿಪರಿಯಲಿ ನರ ಜನ್ಮವನಿತ್ತು, ತಿರುಗಿ ತಿರುಗಿ ಮನ ಕರಗಿಸುವುದ ಕಂಡು ಭರವಸೆಯಿಲ್ಲೆ ನಗೆ, ಭರವಸೆಯಿಲ್ಲೆ ನಗೆ. ಕರಿ ಧ್ರುವ ಬಲಿ ಪಾಂಚಾಲೆ ಅಲ್ಯಯ, ಕರಿ ಧ್ರುವ ಬಲಿ ಪಾಂಚಾಲೆ ಅಹಲ್ಯಯ, ಪೊರೆದವನೇನಂತೆ ಅರಿತು ವಿಚಾರಿಸಿ ನೋಡಲದೆಲ್ಲವೋ. ಅರಿತು ವಿಚಾರಿಸಿ ನೋಡಲದೆಲ್ಲವು ಪರಿಪರಿ ಕಂತೆಗಳಂತಿವೆ ಕೃಷ್ಣ, ಭರವಸೆಯಿಲ್ಲೆ ನಗೆ. ಕರುಣಾಕರನೇನೆಂಬುದೇತಕು ಭರವಸೆಯಿಲ್ಲೆ ನಗೆ, ಭರವಸೆಯಿಲ್ಲೆ ನಗೆ, ಭರವಸೆಯಿಲ್ಲೆ ನಗೆ. ಹೇ ಕೃಷ್ಣ, ಪುರಾಣ ಇತಿಹಾಸಗಳಲ್ಲೇನೋ ಬರೆದಿದೆ, ಕರಿ ಆನೆ, ಧ್ರುವ ಬಲಿ, ಪಾಂಚಾಲಿ ಅಹಲ್ಯೆ, ಇವರನ್ನೆಲ್ಲ ನೀನು ಕರುಣೆಯಿಂದ ರಕ್ಷಣೆ ಮಾಡಿದೆ ಅಂತ. ನಾನೂ ಕೂಡ ನನ್ನ ಕಷ್ಟ ಕಾಲದಲ್ಲಿ ಹಾಗೆಯೇ ನಿನ್ನ ದಯೆ ಹರಿದು ಬರಬಹುದೇನೋ ಅಂತ ನಿರೀಕ್ಷಿಸ್ತಾ ಕುಳಿತಿದ್ದೆ, ಆದರೆ ಬರಲೇ ಇಲ್ಲ. ಆದ್ರಿಂದ ನನಗೀಗ ಅನಿಸ್ತಾ ಇದೆ ಅವೆಲ್ಲ ಕೇವಲ ಪುರಾಣಗಳ ಕಂತೆಗಳು ಅಂತ. ನಿನಗೆ ಕರುಣಾಕರ, ದಯಾಕರ, ಕೃಪಾಸಿಂಧು ಅಂತ ಏನೇನೋ ಬಿರುದುಗಳೆಲ್ಲ ಇದೆಯಲ್ಲ, ಅವೆಲ್ಲ ಏನಾದರೂ ಉಳಿಬೇಕಾದ್ರೆ ನೀನು ಬೇಗ ಬಂದು ನನಗೆ ರಕ್ಷಣೆ ಮಾಡಿಬಿಡು, ನನ್ನನ್ನು ರಕ್ಷಣೆ ಮಾಡಿಬಿಡು ಅಂತ ಹೀಗೆ ಪರಿಪರಿಯಾಗಿ ಹೇಳ್ತಾರೆ ಪುರಂದರದಾಸರು. ಭಗವಂತನ ಕರುಣೆಯನ್ನ ತಮ್ಮೆಡೆಗೆ ಹರಿಯಿಸುವಂತಹ ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ. ನಾವು ಕೂಡ ನಮ್ಮ ಕಷ್ಟ ಸಂಕಟಗಳ ಕಾಲದಲ್ಲಿ ಭಗವಂತನ ಕರುಣೆ ನಮ್ಮ ಕಡೆಗೆ ಹರಿಯಲಿ ಅಂತ ಸ್ವಾಭಾವಿಕವಾಗಿಯೇ ನಿರೀಕ್ಷಿಸ್ತೇವೆ. ಆದರೆ ಹೀಗೆ ಭಗವಂತನ ಕರುಣೆ ಬೇಕು ಅಂತ ಬಯಸುವಂತಹ ಮನುಷ್ಯ ಅದೇ ಭಗವಂತನ ಮಕ್ಕಳಾದ ಇತರ ನೊಂದವರ ಕಡೆಗೆ ದಯೆ ತೋರಬೇಕು ಅನ್ನೋದನ್ನು ಮರೆತು ಬಿಡ್ತಾನೆ. ಅದನ್ನು ಇಲ್ಲಿ ಶ್ರೀಕೃಷ್ಣ ನೆನಪಿಸಿಕೊಡ್ತಾ ಇದ್ದಾನೆ. ನಿಜಕ್ಕೂ ನೋಡಿದರೆ ನೊಂದ ಜನರ ನೋವನ್ನು ನಿವಾರಿಸುವ ಪ್ರಯತ್ನದಿಂದ ಅವರ ಸೇವೆಯಲ್ಲಿ ನಿರತರಾಗೋದ್ರಿಂದ ನಮಗೆ ಎಂತಹ ಅಲಭ್ಯ ಲಾಭ ಇದೆ ಅಂತನ್ನೋದನ್ನ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಸ್ಫೂರ್ತಿಯಿಂದ ನುಡಿದಿದ್ದಾರೆ. ಅವರು ಹೇಳ್ತಾರೆ, ನಿಮಗೆ ಭಗವಂತ ತನ್ನ ಸಂತಾನದ ಸೇವೆಗೆ ಅವಕಾಶ ಒದಗಿಸಿಕೊಟ್ಟಿದ್ದರೆ ನಿಜಕ್ಕೂ ನೀವು ಧನ್ಯರೇ ಸರಿ. ಇತರರಿಗೆ ಇಂತಹ ಅವಕಾಶ ಸಿಗದೆ ನಿಮಗೆ ಸಿಕ್ಕಿದೆ ಎಂದಾಗ ನಿಜಕ್ಕೂ ನೀವು ಧನ್ಯರೇ ಸರಿ. ಪ್ರತಿಯೊಬ್ಬ ಸ್ತ್ರೀ ಪುರುಷನನ್ನು ಭಗವತ್ ಸ್ವರೂಪ ಎಂದು ತಿಳಿಯಿರಿ. ನೀವು ಯಾರಿಗೂ ಸಹಾಯ ಮಾಡಲಾರಿರಿ, ನೀವು ಕೇವಲ ಸೇವೆ ಮಾಡಬಲ್ಲಿರಿ ಅಷ್ಟೇ. ಇಂತಹ ಸೇವೆಗೆ ಅವಕಾಶ ಸಿಕ್ಕಾಗ ನೀವು ಭಗವಂತನ ಸಂತಾನಕ್ಕೇ ಸೇವೆ ಸಲ್ಲಿಸುತ್ತಿದ್ದೀರಿ ಎಂದು ಭಾವಿಸಿರಿ ಅಷ್ಟೇ. ಏಕೆ ಈ ಮೂಲಕ
ಸ್ವಯಂ ಭಗವಂತನಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಯಿರಿ. ನಿಜಕ್ಕೂ ಇದು ನೀವು ಮಾಡುವ ಪೂಜೆಯೇ ಸರಿ. ದರಿದ್ರರು ದುಃಖಿಗಳು ಇರುವುದು ನಮ್ಮ ಮುಕ್ತಿಗಾಗಿ, ನಮ್ಮ ಉದ್ಧಾರಕ್ಕಾಗಿ. ಈ ಕಾರಣಕ್ಕಾಗಿಯೇ ಭಗವಂತನೇ ಆ ರೂಪದಿಂದ, ಎಂದರೆ ರೋಗಿಗಳ ರೂಪದಿಂದ, ಪಾಪಿಗಳ ರೂಪದಿಂದ, ದುಃಖಿಗಳ ರೂಪದಿಂದ ಬಂದಿದ್ದಾನೆ. ನೀವು ಪೂಜಿಸಬೇಕಾದ ಪರಮಾತ್ಮ ಯಾರೆಂದರೆ ಮನುಷ್ಯ ದೇಹದೊಳಗೆ ವಾಸವಾಗಿರುವ ವಾಸುದೇವನನ್ನು. ನಿಜಕ್ಕೂ ಎಲ್ಲ ಪ್ರಾಣಿಗಳ ಶರೀರವು ಆ ವಾಸುದೇವನ ದೇವಾಲಯ. ಆದರೆ ಮಾನವ ಶರೀರ ಅತ್ಯಂತ ಶ್ರೇಷ್ಠ ದೇವಾಲಯ, ತಾಜಮಹಲಿನಂತಹ ದೇವಾಲಯ. ಇಂತಹ ಮಾನವ ದೇವರನ್ನು ನಾನು ಪೂಜಿಸಲು ಸಾಧ್ಯವಾಗದೆ ಹೋದರೆ ನನಗೆ ಇನ್ನಾವ ದೇವಾಲಯದಿಂದಲೂ ಏನೂ ಆಗಬೇಕಾಗಿಲ್ಲ. ಆದ್ದರಿಂದ ಪ್ರತಿಜ್ಞೆ ಮಾಡಿ, 300 ಕೋಟಿ ಜನ ದಿನೇ ದಿನೇ ಅಧೋಗತಿ ಇಳಿಯುತ್ತಿರುವುದನ್ನು ತಡೆದು ಅವರನ್ನು ಮೇಲೆತ್ತುವುದಕ್ಕಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿಡುವುದಾಗಿ ಪ್ರತಿಜ್ಞೆ ಮಾಡಿ. ಬಡಜನರಿಗಾಗಿ ಯಾವನು ತನ್ನ ಹೃದಯದ ರಕ್ತವನ್ನೇ ಬಸಿಯಬಲ್ಲನೋ ಅವನನ್ನು ನಾನು ಮಹಾತ್ಮ ಎಂದು ಕರೆಯುತ್ತೇನೆ. ಹಾಗೆ ಮಾಡದವನು ದುರಾತ್ಮ. ಕೋಟಿ ಕೋಟಿ ಜನ ದಾರಿದ್ರ್ಯ, ಅಜ್ಞಾನ ಇವುಗಳಿಂದ ತೊಳಲುತ್ತಿದ್ದಾರೆ. ಆದರೆ ಯಾರೂ ಅವರ ಕಡೆಗೆ ಲಕ್ಷ್ಯ ಕೊಡುತ್ತಿಲ್ಲ. ಅವರ ದುಡಿಮೆಯಿಂದಲೇ ಬೆಳೆದು ವಿದ್ಯಾವಂತನಾಗಿ ಅವರ ಹಿತಕ್ಕಾಗಿ ಪ್ರಯತ್ನ ಮಾಡದ ಪ್ರತಿಯೊಬ್ಬನನ್ನು ನಾನು ದ್ರೋಹಿ ಎಂದು ಕರೆಯುತ್ತೇನೆ. ನಿಮ್ಮ ನೆರೆಕೆರೆಯವರನ್ನು ಪ್ರೀತಿಸುವಿರೇನು? ದೇವರನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗುವಿರಿ? ಈ ದರಿದ್ರರು, ದುಃಖಿಗಳು, ದುರ್ಬಲರು ದೇವರಲ್ಲವೇನು? ಮೊದಲು ಈ ದೇವರನ್ನೇಕೆ ಪೂಜಿಸಬಾರದು? ಹೃದಯ ವೈಶಾಲ್ಯವೇ ಜೀವನ, ಹೃದಯ ಸಂಕೋಚವೇ ಮರಣ. ಬಹುಜನ ಹಿತಕ್ಕಾಗಿ ಮಾಡುವ ಎಲ್ಲ ಸೇವಾ ಕಾರ್ಯಗಳು ನಿನ್ನ ಉದ್ಧಾರಕ್ಕಾಗಿ, ಅದರಿಂದ ನಿನಗೇ ಶ್ರೇಯಸ್ಸು. ಈ ಜಗತ್ತಿನಲ್ಲಿ ನೀನು ಸೇವೆ ಸಲ್ಲಿಸುವುದಕ್ಕೆ, ನಿನ್ನ ದಯೆಯನ್ನು ಪ್ರಕಟಿಸುವುದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಕೃತಜ್ಞನಾಗಿರು. ಏಕೆಂದರೆ ಈ ಬಗೆಯ ಸೇವೆಯಿಂದ ಪರಿಶುದ್ಧನಾಗುವವನು ನೀನು, ಪರಿಪೂರ್ಣನಾಗುವವನು ನೀನು. ನೀನು ಸಹಾಯ ಮಾಡಲು ಅವಕಾಶ ಕೊಟ್ಟವನಿಗೆ ನೀನೇ ಕೃತಜ್ಞನಾಗಿರು. ಅವನನ್ನು ಸ್ವಯಂ ಭಗವಂತನೇ ಎಂದು ತಿಳಿದು ಕೈಮುಗಿ. ನೊಂದ ನೆರೆಕೆರೆಯವರನ್ನು ದೇವರೆಂದು ತಿಳಿ. ಅವರ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನಿನ್ನ ಭಾಗ್ಯವೇ ಅಲ್ಲವೇನು? ನಾನಾಡುತ್ತಿರುವುದು ಕೆಚ್ಚದೆಯ ಮಾತುಗಳು. ಪುನಃ ಹೇಳುತ್ತೇನೆ ಕೇಳು. ಭಗವಂತನೇ ಈ ಎಲ್ಲ ರೂಪಗಳ ಮೂಲಕ ಸೇವೆಗೆ ಅವಕಾಶ ಒದಗಿಸಿಕೊಟ್ಟಿರುವುದು ನಿನ್ನ ಭಾಗ್ಯ, ಅತ್ಯಂತ ಸೌಭಾಗ್ಯ. 100,000 ಸ್ತ್ರೀ ಪುರುಷರು ಬೇಕು. ಇವರು ಪರಮ ಪರಿಶುದ್ಧರಾಗಿರಬೇಕು. ಇವರು ಅತ್ಯಂತ ಶೀಲವಂತರಾಗಿರಬೇಕು. ಇವರಿಗೆ ಭಗವಂತನಲ್ಲಿ ಅಚಲ ಶ್ರದ್ಧೆ ಇರಬೇಕು. ಇಂತಹ ಶ್ರದ್ಧೆಯಿಂದ ಶಕ್ತಿಯುತರಾಗಿರಬೇಕು. ಇವರು ಸಿಂಹ ಸದೃಶ ಪರಾಕ್ರಮದಿಂದ ಕೂಡಿರಬೇಕು. ಮತ್ತು ದೀನರಿಗಾಗಿ, ದಲಿತರಿಗಾಗಿ, ದುಃಖಿಗಳಿಗಾಗಿ, ಪತಿತರಿಗಾಗಿ ಸಹಾನುಭೂತಿ ಇರುವ ದಯಾವಂತ ಹೃದಯರಾಗಿರಬೇಕು. ಇಂತಹ 1,000 ಸ್ತ್ರೀ ಪುರುಷರು ಬೇಕು. ಇವರು ದೇಶದಾದ್ಯಂತ ಸಂಚರಿಸುತ್ತ ಸೇವೆಯ ಮಹತ್ವವನ್ನು ಮನಮುಟ್ಟಿಸಬೇಕು, ಮುಕ್ತಿಯ ಸಂದೇಶವನ್ನು ಮನಮುಟ್ಟಿಸಬೇಕು, ಸಮಾಜದ ಪುನರುತ್ಥಾನದ ಬಗೆಯನ್ನು ಮನಮುಟ್ಟಿಸಬೇಕು, ಸೋದರ ಪ್ರೇಮದ ಸಂದೇಶವನ್ನು ಮನಮುಟ್ಟಿಸಬೇಕು. ಯಾರು ಇತರರ ಹಿತಕ್ಕಾಗಿ ದುಡಿಯುವರೋ ಅವರಿಗೆ ಮಾತ್ರ ಮುಕ್ತಿ. ಆದರೆ ಕೇವಲ ನನ್ನ ಮುಕ್ತಿ, ನನ್ನ ಮುಕ್ತಿ ಎನ್ನುತ್ತ ತಲೆ ಬಿಸಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಅಂಡಲೆಯುತ್ತಿರುವವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ಬಹಳ ದೀರ್ಘಕಾಲ ತಪಸ್ಸು ಮಾಡಿ ನಾನು ಈ ಸತ್ಯವನ್ನು ಕಂಡುಕೊಂಡೆ. ಏನೆಂದರೆ ಪ್ರತಿಯೊಬ್ಬ ಜೀವನಲ್ಲೂ ದೇವನಿದ್ದಾನೆ. ಆದ್ದರಿಂದ ಯಾರು ಜೀವರಿಗೆ ಸೇವೆ ಸಲ್ಲಿಸುತ್ತಾರೋ
ಅವರು ನಿಜಕ್ಕೂ ದೇವರನ್ನೇ ಸೇವಿಸುತ್ತಾರೆ. ಇವೆಲ್ಲ ಕರುಣಾಪೂರ್ಣ ಹೃದಯಗಳಾದಂತಹ ಸ್ವಾಮಿ ವಿವೇಕಾನಂದರ ನುಡಿಗಳು. ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ, ವಿಶ್ವ ಮಾನವ ವಿವೇಕಾನಂದ, ಇವುಗಳನ್ನು ಅಧ್ಯಯನ ಮಾಡಿದಾಗ ಸ್ವಾಮಿ ವಿವೇಕಾನಂದರ ಅದ್ಭುತವಾದಂತಹ ಆಧ್ಯಾತ್ಮಿಕ ಶಕ್ತಿ, ಅದರ ಪರಿಚಯ ಆಗುವುದರೊಂದಿಗೆ ಅವರ ಅನಂತ ಕರುಣೆ, ಅದು ನಮ್ಮ ಗಮನಕ್ಕೆ ಬರುತ್ತೆ. ಕೆಲವೇ ಕೆಲವು ವಿಷಯಗಳನ್ನು ನಿಮ್ಮ ಮುಂದಿಟ್ಟೆ ಇಲ್ಲಿ. ಇನ್ನೂ ಅದ್ಭುತವಾದಂತಹ ಅವರ ಹೃದಯದ ರೋದನ, ಆ ಬ್ರಹ್ಮಜ್ಞಾನಿಯ ದಿವ್ಯ ರೋದನ, ಅದನ್ನೆಲ್ಲ ನಾವು ಕಾಣಬಹುದಾಗುತ್ತೆ. ನಾವಂತೂ ಆ ಬಗೆಯ ರೋದನವನ್ನು ರೋದಿಸಿಲ್ಲ, ಆದರೆ ಆ ರೀತಿಯಲ್ಲಿ ರೋದಿಸಿದಂತಹ ಆ ದಿವ್ಯ ಚೇತನದ ಹೃದಯವನ್ನು ಒಮ್ಮೆ ಭಾವಿಸಿ ನೋಡುವುದಕ್ಕಾದರೂ ನಾವು ಆ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಹೀಗೆ ನೊಂದವರ, ದುಃಖಿಗಳ, ದೀನರ, ದಲಿತರ ಕಡೆಗೆ ಕರುಣೆ ತೋರುವ ಮನುಷ್ಯ ಇತ್ತ ಕಡೆ ಜಗತ್ತಿಗೂ ಪ್ರಿಯನಾಗುತ್ತಾನೆ, ಅತ್ತ ಕಡೆ ಭಗವಂತನಿಗೂ ಪ್ರಿಯನಾಗುತ್ತಾನೆ. ಆದ್ದರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ಕರುಣೆ ಇರುವ ಭಕ್ತ ನನಗೆ ಪ್ರಿಯ ಅಂತ. ಭಕ್ತನಲ್ಲಿರಬೇಕಾದ ಇನ್ನೊಂದು ಗುಣ ಏನು ಅಂತಂದ್ರೆ ಸುಖ ದುಃಖಗಳಲ್ಲಿ ಸಮಭಾವ. ಜೀವನ ಅಂದ ಮೇಲೆ ಒಂದು ದಿನ ಸುಖ, ಇನ್ನೊಂದು ದಿನ ದುಃಖ. ಹಗಲು ರಾತ್ರಿಗಳಂತೆ ಈ ಸುಖ ದುಃಖಗಳು ಬರುತ್ತಲೇ ಇರುತ್ತವೆ, ಹೋಗುತ್ತಲೇ ಇರುತ್ತವೆ. ಈ ಸುಖ ದುಃಖಗಳು ಒಳ್ಳೆಯವರಿಗೂ ಬರುತ್ತವೆ, ಕೆಟ್ಟವರಿಗೂ ಬರುತ್ತವೆ, ಭಕ್ತರಿಗೂ ಬರುತ್ತವೆ, ಭಕ್ತರಲ್ಲದವರಿಗೂ ಬರುತ್ತವೆ. ಆದರೆ ಭಕ್ತರಲ್ಲದವರು ಸುಖ ಬಂದಾಗ ಹಿಗ್ಗುತ್ತಾರೆ, ದುಃಖ ಬಂದಾಗ ಕೂಗುತ್ತಾರೆ. ಹೀಗೆ ಅವರ ಮನಸ್ಸು ಯಾವಾಗಲೂ ಡೋಲಾಯಮಾನವಾಗಿರುತ್ತೆ. ಇಂತಹ ಡೋಲಾಯಮಾನವಾದ ಮನಸ್ಸಿನವರು ಭಗವಂತನನ್ನು ಸ್ಮರಿಸುವ, ಧ್ಯಾನಿಸುವ ಸಂಭವ ಕಡಿಮೆ, ಅಥವಾ ಇಲ್ಲವೇ ಇಲ್ಲ ಅಂದರೂ ತಪ್ಪಿಲ್ಲ. ಆದರೆ ಸ್ಥಿರ ಬುದ್ಧಿಯುಳ್ಳ ಭಕ್ತರು, ಭಗವಂತನಲ್ಲೇ ಭರವಸೆ ಇಟ್ಟಿರುವ ಭಕ್ತರು, ಭಗವಂತನನ್ನೇ ತಮ್ಮ ಜೀವನ ಆಧಾರವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಭಕ್ತರು ಈ ಸುಖ ದುಃಖಗಳನ್ನೆಲ್ಲ ಮನಸ್ಸಿಗೆ ತೆಗೆದುಕೊಳ್ಳೋದೇ ಇಲ್ಲ. ಜೀವನದಲ್ಲಿ ಬರುವ ಸುಖ ದುಃಖಗಳನ್ನೆಲ್ಲ ಭಗವಂತನ ಲೀಲೆ ಅಂತ ಭಾವಿಸಿಬಿಡ್ತಾರೆ ಇವರು. ಇನ್ನು ಜ್ಞಾನಿ ಮನೋಭಾವದ ಭಕ್ತರಾದರೆ ಅವರು ಇಡೀ ಜಗತ್ತನ್ನೇ ಒಂದು ಕನಸು ಅಂತ ಭಾವಿಸುತ್ತಾರೆ. ಒಮ್ಮೆ ದಂಪತಿಗಳಿಬ್ಬರ ಮಗ ಒಬ್ಬ ಕಾಯಿಲೆಯಿಂದ ಸತ್ತೋಗಿರ್ತಾನೆ. ತಾಯಿ ರೋದನೆ ಮಾಡ್ತಾಳೆ, ಆದರೆ ಸ್ವಲ್ಪ ಹೊತ್ತಾದ ಮೇಲೆ ನೋಡ್ತಾಳೆ ತನ್ನ ಗಂಡ, ಅಂದರೆ ಹುಡುಗನ ತಂದೆ, ಕಾಲ ಮೇಲೆ ಕಾಲ ಹಾಕ್ಕೊಂಡು ಅನ್ಯಮನಸ್ಕನಾಗಿ ಹುಕ್ಕಾ ಸೇರ್ತಾ ಇದ್ದಾನೆ. ಇದನ್ನು ನೋಡಿದಂತಹ ತಾಯಿಗೆ ತುಂಬಾ ಕೋಪ ಬಂತು. ಗಂಡನ ಬಳಿಗೆ ಬಂದು ಅವನ ಹುಕ್ಕ ಅವನ ಕೈಯಿಂದ ಕಿತ್ತೆಳೆದು ಹೇಳ್ತಾಳೆ, ನಿಮಗೇನು ಕರುಣೆಗಿರಣಿ ಚೂರು ಇಲ್ವೆ? ಹುಡುಗ ಸತ್ತು ಬಿದ್ದಿದ್ದಾನೆ, ನೀವು ಚೂರಾದರೂ ಕಣ್ಣೀರು ಸುರಿಸದೆ ಹುಕ್ಕ ಸೇತ ಕುಳಿತು ಬಿಟ್ಟಿದ್ದಿರಲ್ಲ ಅಂತ ಗದರಿಸ್ತಾಳೆ. ಆಗ ಹುಡುಗನ ತಂದೆ ಹೇಳ್ತಾನೆ, ನೋಡು, ನಾನು ನಿನ್ನೆ ರಾತ್ರಿ ಒಂದು ಕನಸು ಕಂಡೆ. ಅದರಲ್ಲಿ ನಾನು ರಾಜ ಆಗಿದ್ದೆ, ನೀನು ನನ್ನ ರಾಣಿ ಆಗಿದ್ದೆ. ನಮ್ಗೆ 7 ಜನ ರಾಜಕುಮಾರರಿದ್ರು. ಇನ್ನು ರಾಜ್ಯ, ಕೋಶ, ಸೇನೆ ಎಲ್ಲವೂ ಒಳ್ಳೆ ವೈಭವವಾಗಿತ್ತು. ಆದ್ರೆ ಈಗ ನೋಡ್ತೇನೆ, ಅವು ಯಾವ ಇಲ್ಲ. ಆದ್ರಿಂದ ನಾನೀಗ ಯೋಚಿಸ್ತಾ ಇದ್ದೇನೆ, ಆ ರಾಜ್ಯ, ಕೋಶ ಹಾಗೂ 7 ಜನ ರಾಜಕುಮಾರರು, ಅವರಿಗಾಗಿ ಅಳ್ಳೆ ಅಥವಾ ಈ ಒಬ್ಬ ಮಗನಿಗಾಗಿ ಅಳ್ಳೆ ಅಂತ. ಈ ಕಥೆಯ ಸಾರಾಂಶ ನಿಮಗೀಗಾಗಲೇ ತಿಳಿದಿರಬೇಕು. ಈ ಜಗತ್ತು ಕೂಡ ಆ ಮನುಷ್ಯನ ಕನಸಿನಷ್ಟೇ ಸತ್ಯ. ಆದ್ರಿಂದ ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಆಗು ಹೋಗುಗಳೆಲ್ಲವೂ ಕೂಡ ಆ ಕನಸಿನಷ್ಟೇ ಸತ್ಯ. ಇದನ್ನು ಗಮನಿಸಿದಂತಹ ಭಕ್ತ ನಿತ್ಯನಾದ ಭಗವಂತನನ್ನು ಮಾತ್ರ ನೆಚ್ಚಿಕೊಂಡು ಜಗತ್ತಿನ ಸುಖ ದುಃಖಗಳನ್ನು ಸಮಭಾವದಿಂದ ಕಾಣುತ್ತಾ ಸುಮ್ಮನಿರ್ತಾನೆ. ನಿಜಕ್ಕೂ ನಾವು ಇಲ್ಲಿನ ಆಗು ಹೋಗುಗಳನ್ನು ಕಂಡು ಸುಖ ಪಡುವುದೇ ಆಗಲಿ ದುಃಖ ಪಡುವುದೇ ಆಗಲಿ ನಮ್ಮ ಮೋಹ ಬುದ್ಧಿಯ ಪರಿಣಾಮ. ಮೋಹ ಆವರಿಸಿಕೊಂಡಂತಹ ಮನಸ್ಸಿಗೆ ಸತ್ಯ ಅಸತ್ಯಗಳ ಹಾಗೂ ನಿತ್ಯ ಅನಿತ್ಯಗಳ ವಿವೇಕ ಇರೋದಿಲ್ಲ. ಭಗವಾನ್ ಬುದ್ಧನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಹೇಳ್ತೇನೆ. ಒಮ್ಮೆ ಕಿಸಾ ಗೌತಮಿ ಎಂಬೊಬ್ಬಳು ಮಹಿಳೆ ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳೆದುಕೊಂಡು ಹುಚ್ಚಿಯಂತಾಗಿಬಿಟ್ಟಿದ್ದಾಳೆ. ಸತ್ತ ಮಗನ ಶವವನ್ನು ದಹನ ಮಾಡೋದಕ್ಕೆ ಅವಳಿಂದ ಸಾಧ್ಯವಾಗ್ತಾ ಇಲ್ಲ. ಅವನನ್ನು ಬದುಕಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥದ್ದೇ ಅವಳ ಹಂಬಲ. ಅವಳಿಗೆ ಭಗವಾನ್ ಬುದ್ಧನ ನೆನಪಾಗಿ ತನ್ನ ಮಗನ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬುದ್ಧನ ಬಳಿಗೆ ಓಡ್ತಾಳೆ. ಬುದ್ಧನ ಪಾದಗಳ ಮೇಲೆ ಬಿದ್ದು
ಮಗನನ್ನ ಮಲಗಿಸಿ ಹೇಳ್ತಾಳೆ, ಭಗವಂತ ನನ್ನ ಮಗನನ್ನು ಬದುಕಿಸಿಕೊಡು ಅಂತ. ಬುದ್ಧ ಗಂಭೀರವದನಾಗಿ ನೋಡ್ತಾನೆ. ಅವಳ ಮನಸ್ಸು ಶೋಕದಿಂದ ವಿಫಲವಾಗಿದೆ, ದುಃಖದ ಬರವನ್ನು ತಡೆಯಲಾರದವಳಾಗಿದ್ದಾಳೆ. ಈಗ ಅವಳಿಗೆ ಯಾವ ಉಪದೇಶ ಮಾಡಿದರೂ ಅದು ಅವಳಿಗೆ ತಗಲು ಹಾಗಿಲ್ಲ, ಹತ್ತು ಆಗಿಲ್ಲ. ಆದ್ರಿಂದ ಭಗವಾನ್ ಬುದ್ಧ ಗಂಭೀರವಾಗಿ ಆಕೆಗೆ ಹೇಳ್ತಾನೆ, ನೋಡವ್ವ ಒಂದೇ ಒಂದು ಹಿಡಿ ಸಾಸಿವೆ ಕಾಳನ್ನ ತಂದುಕೊಡು, ನಾನು ನಿನ್ನ ಮಗನನ್ನು ಬದುಕಿಸಿ ಕೊಡ್ತೇನೆ ಅಂತ. ಇದನ್ನು ಕೇಳಿ ಆಕೆಗೆ ಬಹಳ ಬಹಳ ಆನಂದವಾಯಿತು. ಕೊನೆಗೂ ತನ್ನ ಮಗ ಬದುಕ್ತಾನೆ ಅಂತಾಯ್ತಲ್ಲ ಅಂತನ್ನುವ ಆನಂದದಿಂದ ಸಾಸಿವೆಯನ್ನು ಈ ತಕ್ಷಣವೇ ತರ್ತೇನೆ ತಂದೆ ಅಂತ ಓಡ್ತಾಳೆ. ಆದರೆ ಬುದ್ಧ ಅವಳನ್ನು ತಡೆದು ಮತ್ತೆ ಹೇಳ್ತಾನೆ, ಆದರೆ ನೋಡುವ ಸಾಸಿವೆಯನ್ನು ತರಬೇಕು ಅನ್ನೋದೇನೋ ನಿಜ, ಆದರೆ ಅದು ಸಾವು ಕಾಣದ ಮನೆಯ ಸಾಸಿವೆ ಆಗಿರಬೇಕು ಅಷ್ಟೇ ಅಂತ. ಅದಕ್ಕೆ ಆಕೆ ಹೇಳ್ತಾಳೆ, ಓಹೋ ಆಗಲಿ ತಂದೆ, ಸಾವಿಲ್ಲದ ಮನೆಯ ಸಾಸಿವೆಯನ್ನೇ ತಂದುಕೊಡ್ತೇನೆ ಅಂತ. ಆದರೆ ಆನಂದದ ಭರದಲ್ಲಿರತಕ್ಕಂಥ ಆಕೆಗೆ ಸಾವಿಲ್ಲದ ಮನೆಯೊಂದು ಇರುವುದಕ್ಕೂ ಸಾಧ್ಯವೇ ಅಂತ ಯೋಚಿಸುವುದಕ್ಕೂ ತಾಳ್ಮೆ ಇರಲಿಲ್ಲ. ಓಡ್ತಾಳೆ ಒಂದು ಮನೆಗೆ ಹೋಗಿ ಸಾಸಿವೆ ಕೇಳ್ತಾಳೆ. ಮನೆಯಾಕೆ ಒಂದು ಹಿಡಿ ಸಾಸಿವೆಯನ್ನು ತಂದು ಕೊಡ್ತಾಳೆ. ಆಗ ಕಿಸಾ ಗೌತಮಿ ಮನೆಯಾಕೆಯನ್ನು ಕೇಳ್ತಾಳೆ, ಅವ್ವ ನಿಮ್ಮ ಮನೆಯಲ್ಲಿ ಇದುವರೆಗೂ ಯಾರು ಸತ್ತಿಲ್ಲ ತಾನೆ? ಯಾಕೆಂದ್ರೆ ನನಗೆ ಸಾವಿಲ್ಲದ ಮನೆಯ ಸಾಸಿವೆ ಬೇಕಾಗಿದೆ ಅಂತ. ಆಗ ಮನೆಯಾಕೆ ಇಲ್ಲಿಯವರೆಗೆ ತಮ್ಮ ಮನೆಯಲ್ಲಿ ಯಾರ್ಯಾರು ಸತ್ರು ಅಂತ ಹೇಳ್ತಕ್ಕಂಥ ಪಟ್ಟಿಯನ್ನೇ ಮುಂದಿಡ್ತಾಳೆ. ಕೇಸಾ ಗೌತಮಿಗೆ ಬಹಳ ನಿರಾಶೆಯಾಗುತ್ತೆ. ಹೀಗೆ ಅವಳು ಹಲವಾರು ಮನೆಗಳಿಗೆ ಹೋಗಿ ಕೇಳ್ತಾಳೆ, ಎಲ್ಲರ ಮನೆಯಲ್ಲೂ ಸಾವುಗಳಾಗಿವೆ. ಹೀಗೆ ಹಲವಾರು ಮನೆಗಳ ಹಲವಾರು ಸಾವುಗಳ ವಿಷಯವನ್ನು ಕೇಳಿ 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 ಅವಳಿಗೆ ಈಗ ಜ್ಞಾನೋದಯವಾಗಿ ಬಿಟ್ಟಿದೆ. ತನ್ನ ಮಗ ಸತ್ತದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂತ. ಸಾವು ನೋವು ಸಹಜ ಅಂತ ಹೇಳ್ತಕ್ಕಂಥ ಜ್ಞಾನ ಉಂಟಾಗಿದೆ ಅವಳಿಗೆ. ಈಗ ಅವಳು ನೆಟ್ಟಿಗೆ ಬುದ್ಧನ ಬಳಿಗೆ ಹಿಂತಿರುಗುತ್ತಾಳೆ. ಅವಳ ಮುಖದಲ್ಲಿ ಈಗ ದುಃಖದ ಛಾಯೆಯೇ ಇಲ್ಲ, ಸಮಾಧಾನದ ಮುದ್ರೆ ಒತ್ತಿದೆ. ಅವಳು ಬಂದು ಬುದ್ಧನ ಪಾದಗಳಲ್ಲಿ ಶಿರವಿಟ್ಟು ಹೇಳ ಶರಣಾಗುತ್ತಾಳೆ. ಸುಖ ದುಃಖಗಳ ಅನಿವಾರ್ಯತೆಯನ್ನು ತಿಳಿದು ಮೇಲೆ ಹೇಳುತ್ತಾಳೆ. ಇದನ್ನೇ ಶ್ರೀಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಈ ಸುಖ ದುಃಖಗಳು ಬರುವಂಥವುಗಳು ಮತ್ತು ಹೋಗುವಂಥವುಗಳು, ಆದ್ರಿಂದ ಅವುಗಳನ್ನು ಸಹಿಸಿಕೋ ಅಂತ ಹೇಳ್ತಾನೆ ಶ್ರೀಕೃಷ್ಣ. ನಿಜಕ್ಕೂ ಒಂದು ದೃಷ್ಟಿಯಿಂದ ನೋಡಿದರೆ ಸುಖ ದುಃಖಗಳನ್ನು ಅನುಭವಿಸುವ ಉಪಕರಣದಂತಿರುವಂತಹ ಈ ನಮ್ಮ ಶರೀರ ಮನಸ್ಸು ಇದೆಯಲ್ಲ, ಇವುಗಳು ಕೂಡ ಬರುವಂಥವುಗಳು ಮತ್ತು ಹೋಗುವಂಥವುಗಳು. ಆದ್ರಿಂದ ಆಗಾಗ ಬಂದು ಹೋಗತಕ್ಕಂತಹ ಈ ಸುಖ ದುಃಖಗಳ ವಿಷಯದಲ್ಲಿ ಆಸಕ್ತನಾಗದೆ ಅಲ್ಲೇ ನಿಲ್ಲದೆ ಕೇವಲ ಭಗವಂತನ ಆನಂದಕರ ರೂಪ ಹಾಗೂ ಮಂಗಳಕರ ಗುಣಗಳ ಮೇಲೆ ಮನಸ್ಸಿಡ್ತಾನೆ ನಿಜವಾದ ಭಕ್ತ. ಆದ್ರಿಂದ ಸುಖ ದುಃಖಗಳಲ್ಲಿ ಸಮಭಾವ ತಾಳುವತಕ್ಕಂತಹ ಭಕ್ತ ಭಗವಂತನಿಗೆ ಪ್ರಿಯ. ಇನ್ನು ಕ್ಷಮಾಗುಣ, ಕ್ಷಮಾಶೀಲತೆ. ಕ್ಷಮೆ ಅಂತಂದ್ರೇನು? ಇತರರು ನಮ್ಮನ್ನು ಬೈದಾಗ ಹೊಡೆದಾಗ ನಿಂದಿಸಿದಾಗ ಪ್ರತಿಕ್ರಿಯೆ ತೋರದೆ ಪ್ರತಿಯಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತಲೇ ಹಾರೈಸುವುದೇ ಕ್ಷಮೆ. ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಶ್ರೀಮಾತೆ ಶಾರದಾದೇವಿಯವರ ಜೀವನ ಚರಿತ್ರೆಯನ್ನು ಆಮೂಲಾಗಿ ಓದಬೇಕು. ಈ ಕ್ಷಮಾಗುಣಕ್ಕೆ ಒಂದು ಪರಿಪೂರ್ಣ ಆದರ್ಶ ನಮಗಿಂದು ಕಾಣಸಿಗೋದು ಅವರ ಜೀವನದಲ್ಲಿ ಮಾತ್ರವೇ. ಕ್ಷಮೆಯೇ ಮೈದಳೆದು ಬಂದಂತಿದ್ದಾರೆ ಶ್ರೀಮಾತೆ ಶಾರದಾದೇವಿಯವರು. ಭಗವಾನ್ ಬುದ್ಧನು ಕೂಡ ಈ ಕ್ಷಮಾಗುಣವನ್ನು ತನ್ನ ಜೀವನದಲ್ಲಿ ಪ್ರಕಟಪಡಿಸಿದ್ದಾನೆ. ಒಮ್ಮೆ ಒಬ್ಬ ಬ್ರಾಹ್ಮಣ ಬಂದು ಬುದ್ಧನನ್ನು ಚೆನ್ನಾಗಿ ಬೈತಾನೆ. ಆಗ ಬುದ್ಧ ಏನು ಮಾಡಬಹುದಾಗಿತ್ತು? ಕೇವಲ ತನ್ನ ತಪಶಕ್ತಿಯಿಂದ ಅವನನ್ನು ಸುಟ್ಟು ಭಸ್ಮ ಮಾಡಿಬಿಡಬಹುದಾಗಿತ್ತು. ಆದರೆ ಬುದ್ಧ ಆ ಬಗೆಯ ಪ್ರತಿಕ್ರಿಯೆಯನ್ನೇನೂ ತೋರಿಸದೆ ಶಾಂತವಾಗಿ ಆ ಬ್ರಾಹ್ಮಣನಿಗೆ ಹೇಳ್ತಾನೆ, ಅಯ್ಯ ಬ್ರಾಹ್ಮಣ, ನಿನ್ನ ಕೈಯಲ್ಲಿ ಒಂದು ಹಣ್ಣಿದೆ ಅಂತ ಇಟ್ಕೋ, ಅದನ್ನು ನೀನು ನನಗೆ ಕೊಡಬೇಕು ಅಂತ ಬರ್ತಿ ಅಂತ ಇಟ್ಕೋ. ಆಗ ನಾನು ಹೇಳ್ತೇನೆ ಆ ಹಣ್ಣು ನನಗೆ ಬೇಡ ಅಂತ. ಆಗ ಆ ಹಣ್ಣು ಯಾರಿಗೆ ಸೇರುತ್ತೆ? ಆಗ ಆ ಬ್ರಾಹ್ಮಣ ತಕ್ಷಣ ಹೇಳ್ತಾನೆ, ನನಗೆ ಅಂತ. ಆಗ ಬುದ್ಧ ಶಾಂತವಾಗಿ ಹೇಳ್ತಾನೆ, ಅಯ್ಯ ಈಗ ನೀನು ಇಲ್ಲಿಯವರೆಗೆ ನಾನು ಚೆನ್ನಾಗಿ ಬೈದಿಯಲ್ಲ, ಅದು ನನಗೆ ಬೇಡ. ಈ ಮಾತನ್ನು ಕೇಳಿ ಬ್ರಾಹ್ಮಣಿಗೆ ನಾಚಿಕೆ ಆಯಿತು. ಅಂದಿನಿಂದ ಅವನು ಬುದ್ಧನ ಶಿಷ್ಯನಾಗುತ್ತಾನೆ. ಬುದ್ಧನ ಅಪಾರವಾದಂತಹ ಸಹನೆಯಿಂದ ಆ ವ್ಯಕ್ತಿ ವ್ಯಕ್ತಿಗಳಿಗೆ ಪರಿವರ್ತನೆ ಹೊಂದುತ್ತಾ ಬರ್ತಾ ಇರ್ತಾರೆ. ಒಮ್ಮೆ ಯೇಸುಕ್ರಿಸ್ತನ ಬಳಿಗೆ ಒಬ್ಬಳು ಮಹಿಳೆಯನ್ನ ಜನ ಕರೆದುಕೊಂಡು ಬಂದು ಗೆಲ್ಲಿಸಿಕೊಂಡ್ರು.
ಅವಳನ್ನ ಅವನ ಮುಂದೆ ನಿಲ್ಲಿಸ್ಕೊಂಡು ಹೇಳ್ತಾರೆ, ನೋಡು ಈಕೆ ದಾರಿ ತಪ್ಪಿದವಳು, ಪತಿತ ಹೆಂಗಸು, ಇವಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದಕ್ಕೆ ಶಾಸ್ತ್ರದಲ್ಲಿ ಇಂತಹ ಪಾಪ ಮಾಡಿದವರ ಮೇಲೆ ಕಲ್ಲೆಸೆದೇ ಸಾಯಿಸಬೇಕು ಅಂತ ಇದೆ, ಈಗ ನೀನೇನು ಹೇಳ್ತೀಯ ಅಂತ. ಯೇಸುಕ್ರಿಸ್ತ ಅವರ ಮಾತನ್ನೇ ಕಿವಿಯ ಮೇಲೆ ಹಾಕಿಕೊಳ್ಳದವನಂತೆ ತಲೆ ತಗ್ಗಿಸಿಕೊಂಡು ತನ್ನ ಕಾಲ ಬೆರಳಿನಿಂದ ನೆಲದ ಮೇಲೆ ಸುಮ್ಮನೆ ಏನನ್ನೋ ಬರೆಯಲಾರಂಭಿಸಿದ. ಜನ ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಹಾಕತೊಡಗಿದರು. ಕೊನೆಗೊಮ್ಮೆ ಯೇಸುಕ್ರಿಸ್ತ ತಲೆ ಎತ್ತಿ ಅವರ ಕಡೆ ನೋಡಿ ಹೇಳ್ತಾನೆ, ಆಗಲಿ, ನಿಮ್ಮ ಶಾಸ್ತ್ರದ ಪ್ರಕಾರ ಇವಳ ಮೇಲೆ ಕಲ್ಲು ಎಸೆಯಿರಿ ಅಂತ. ಆಗ ಜನ ಉತ್ಸುಕತೆಯಿಂದ ಕಲ್ಲು ಎಸೆಯೋದಕ್ಕೆ ಸಿದ್ಧರಾಗ್ತಾರೆ. ಆದರೆ ಯೇಸುಕ್ರಿಸ್ತನ ಮಾತಿನ್ನೂ ಮುಗಿದಿರಲಿಲ್ಲ. ಅವನು ಹೇಳ್ತಾನೆ, ಆದರೆ ಒಂದು ವಿಷಯ, ನಿಮ್ಮಲ್ಲಿ ಯಾರು ಇಲ್ಲಿಯವರೆಗೆ ಏನೊಂದು ತಪ್ಪನ್ನೂ ಮಾಡಿಲ್ಲವೋ ಅವರು ಇವಳ ಮೇಲೆ ಮೊದಲ ಕಲ್ಲನ್ನು ಎಸೆಯಲಿ ಅಷ್ಟೆ ಅಂತ. ಹೀಗೆ ಹೇಳಿ ಅವನು ಪುನಃ ತಲೆ ತಗ್ಗಿಸಿ ನೆಲದ ಮೇಲೆ ತನ್ನ ಬೆರಳಿನಿಂದ ಬರೆಯಲಾರಂಭಿಸಿದ. ಕೆಲವೇ ನಿಮಿಷಗಳ ನಂತರ ತಲೆ ಎತ್ತಿ ನೋಡ್ತಾನೆ, ಅಲ್ಲಿ ಯಾರೂ ಇಲ್ಲ, ಕೇವಲ ಆ ಮಹಿಳೆಯೊಬ್ಬಳೇ ನಿಂತುಕೊಂಡು ಈ ಆಶ್ಚರ್ಯವನ್ನು ನೋಡ್ತಾ ಇದ್ದಾಳೆ. ಉಳಿದವರೆಲ್ಲ ಪರಾರಿ. ಯಾಕೆ? ಎಲ್ಲರೂ ಕಲ್ಲು ಹೊಡೆಯೋದ್ರಲ್ಲೇನೋ ಸಿದ್ಧರಾಗಿ ಬಂದಿದ್ರು, ಕಲ್ಲು ಹೊಡೆಯೋದಕ್ಕೇನೋ ಸಿದ್ಧವಾಗಿ ಬಂದಿದ್ರು. ಆದರೆ ಮೊದಲ ಕಲ್ಲು ಹೊಡೆಯುವವರು ಮಾತ್ರ ಯಾರೂ ಇರಲಿಲ್ಲ ಅಲ್ಲಿ. ಯಾಕಿರಲಿಲ್ಲ? ಉತ್ತರ ಹೇಳಬೇಕಾಗಿ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿಯೇ ಇದೆ. ಬಳಿಕ ಆ ಪತಿತ ಹೆಂಗಸು ಯೇಸುಕ್ರಿಸ್ತನ ಕಾಲಿಗೆ ಬಿದ್ದು ತನ್ನ ತಪ್ಪುಗಳನ್ನು ಕ್ಷಮಿಸುವಂತೆ ಕೇಳಿಕೊಳ್ತಾಳೆ. ಯೇಸುಕ್ರಿಸ್ತ ಅವಳಿಗೆ ಮುಂದೆ ಅಂತಹ ಜೀವನ ನಡೆಸದಂತೆ ಎಚ್ಚರಿಕೆ ಕೊಟ್ಟು ಕ್ಷಮಿಸಿ ಬಿಡ್ತಾನೆ. ತಪ್ಪು ಮಾಡೋದು ಸುಲಭ, ಶಿಕ್ಷೆ ವಿಧಿಸೋದು ಸುಲಭ, ಆದರೆ ಕ್ಷಮಿಸೋದು ಬಹಳ ಕಷ್ಟ. ಇದಕ್ಕೆ ಹೃದಯದಲ್ಲಿ ಕರುಣೆ ಇರಬೇಕಾಗುತ್ತೆ, ಲೋಕಾನುಭವ ಇರಬೇಕಾಗುತ್ತೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ ಅಂತ ಹೇಳ್ತಕ್ಕಂತಹ ಅನುಭವ ಇರಬೇಕಾಗುತ್ತೆ. ಸೀತಾ ಮಾತೆಗೂ ಅಪರಾಧವನ್ನು ಎಸಗಿದಂತಹ ಆ ಕಾಕಾಸುರನನ್ನ ಶ್ರೀರಾಮ ಕೊಲ್ಲ ಹೊರಟಾಗ ಅದು ಬಂದು ಸೀತೆಗೆ ಕೊನೆಗೆ ಶರಣಾದಾಗ ಸೀತೆ ಒಂದು ಮಾತು ಹೇಳ್ತಾಳೆ, ರಾಮ ಈ ಜಗತ್ತಿನಲ್ಲಿ ತಪ್ಪು ಮಾಡದೇ ಇರುವವರು ಯಾರಿದ್ದಾರೆ, ಅಪರಾಧ ಮಾಡದೇ ಇರುವವರು ಯಾರಿದ್ದಾರೆ, ಆದ್ರಿಂದ ಅದನ್ನು ಕ್ಷಮಿಸಿಬಿಡು ಅಂತ. ಆದ್ರಿಂದ ತಪ್ಪು ಮಾಡುವವರು ಬೇಕು ಬೇಕುತ್ತಲೇ ಮಾಡೋದಿಲ್ಲ, ಯಾವುದೋ ದೌರ್ಬಲ್ಯಕ್ಕೆ ಒಳಗಾಗಿ ತಪ್ಪು ಮಾಡ್ತಾರೆ, ಶಾರೀರಿಕ ದೌರ್ಬಲ್ಯ, ಮಾನಸಿಕ ದೌರ್ಬಲ್ಯ. ಆದ್ರಿಂದ ಕನಿಕರ ತೋರಿಸಿ ಕ್ಷಮಿಸುವುದೇ ಕ್ಷೇಮ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದೇನು ಅಂತಂದ್ರೆ, ತಪ್ಪು ಮಾಡುವವರನ್ನೆಲ್ಲ ಸುಮ್ಮನೆ ಬಿಟ್ಟರೆ ಸಮಾಜದಲ್ಲಿ ಘಾತಕರ ಸಂಖ್ಯೆ ಹೆಚ್ಚಿ ಅನವಸ್ಥೆ ಉಂಟಾಗುವುದಿಲ್ಲವೇ ಅಂತ. ಅದಕ್ಕೆ ಉತ್ತರ ಇಷ್ಟೇ, ತಪ್ಪು ಮಾಡಿದವರನ್ನ ಹಿಡಿಯಬೇಕು, ನ್ಯಾಯಸ್ಥಾನದಲ್ಲಿ ನಿಲ್ಲಿಸಬೇಕು, ಮತ್ತು ಅವನ ತಪ್ಪನ್ನು ಅವನಿಗೆ ತೋರಿಸಿಕೊಟ್ಟು ಪರಿವರ್ತನೆಗೊಳಿಸಿ ಅವನನ್ನು ಕ್ಷಮಿಸಿಬಿಡಬೇಕು. ಒಂದು ವೇಳೆ ಇದೂ ಸಾಧ್ಯವಾಗದೆ ಹೋದರಲ್ಲಿ ತಪ್ಪಿತಸ್ಥರನ್ನ ನ್ಯಾಯಸ್ಥಾನ ದಂಡಿಸಲಿ, ಆದರೆ ಭಕ್ತನಾದವನು ಕ್ಷಮಿಸಲಿ. ಇಲ್ಲಿ ಭಕ್ತನ ದೊಡ್ಡತನ ಅದನ್ನ ವಿಶೇಷವಾಗಿ ವರ್ಣಿಸಲಾಗಿದೆ. ಭಕ್ತ ಎಷ್ಟು ದೊಡ್ಡವನು ಅಂತಂದ್ರೆ ಅವನು ಭಗವಂತನಷ್ಟೇ ದೊಡ್ಡವನು. ನಾನಾಗಲೇ ಹೇಳಿದಂತೆ ಎಂತೆಂಥ ಅಪರಾಧಿಗಳಿಗೂ ಕೂಡ ಕಾಲಕಾಲಕ್ಕೆ ಊಟ ಸಿಗುವಂತೆ ಮಾಡ್ತಾ ಇದ್ದಾನಲ್ಲ ಪರಮಾತ್ಮ, ಅವರ ಮನೆಯ ಅಡಿಗೆ ಮನೆಯಲ್ಲೂ ಕೂಡ ಬೆಂಕಿ ಉರಿತಾ ಇದೆಯಲ್ಲ. ಆದ್ರಿಂದ ಈ ಕ್ಷಮೆಯನ್ನು ನಾವು ತಾಳಿದಲ್ಲಿ ಲೋಕ ಏನು ಕೆಟ್ಟೋಗುವುದಿಲ್ಲ. ಅಷ್ಟೇ ಅಲ್ಲ, ಈ ಬಗೆಯ ಕ್ಷಮೆಯಿಂದ ನಮ್ಮಲ್ಲಿ ಆ ಭಗವಂತನ ದಿವ್ಯವಾದಂತಹ ಒಂದು ಪ್ರೇಮ, ಭಗವತ್ ಪ್ರೇಮ, ಅದು ಜಾಗೃತವಾಗೋದ್ರಿಂದ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಆ ಒಂದು ಪ್ರೇಮದ ವಲಯಕ್ಕೆ ಬಂದು ಅವರಲ್ಲೆಲ್ಲ ಒಂದು ಬಗೆಯ ಪರಿವರ್ತನೆಯೇ ಉಂಟಾಗುತ್ತೆ. ಸಾಧು ಸಂತರು ಇರತಕ್ಕಂತಹ ಜಾಗದ ಸುತ್ತಮುತ್ತ ಹಸುಗಳು ಹುಲಿಗಳೇ ಪರಸ್ಪರ ಪ್ರೇಮದಿಂದ ಇರುತ್ತವೆ ಅಂದಮೇಲೆ ಇನ್ನು ಮನುಷ್ಯರು ಕೂಡ ತಮ್ಮೆಲ್ಲ ವೈರವನ್ನು ಬಿಟ್ಟು, ತಪ್ಪು ಕೆಲಸಗಳನ್ನು ಬಿಟ್ಟು ಪರಿವರ್ತನೆ ಹೊಂದುವುದರಲ್ಲಿ ಸಂಶಯ ಏನಿದೆ? ಈ ಕ್ಷಮಾ ಗುಣ ಅಂತ ಹೇಳ್ತಕ್ಕಂಥದ್ದು ಒಂದು ದೈವೀ ಗುಣ. ನಾವು ಆ ದೈವೀ ಕೃಪೆಗೆ ಪಾತ್ರರಾಗಬೇಕಾದ್ರೆ ಅವನ ಗುಣವನ್ನು ನಾವು ತಂದುಕೊಳ್ಬೇಕಾಗುತ್ತೆ. ಕಬೀರ್ದಾಸರು ಹೇಳ್ತಾರೆ,
ಈ ಕ್ಷಮೆಯ ಬಗ್ಗೆ, ಈ ದಯೆಯ ಬಗ್ಗೆ. ದಯೆ ಇರುವವನಲ್ಲಿ ಧರ್ಮ ಇದೆ, ಲೋಭವಿದ್ದಲ್ಲಿ ಪಾಪವಿದೆ, ಕ್ರೋಧವಿದ್ದಲ್ಲಿ ಕಾಲನಿದ್ದಾನೆ, ಕ್ಷಮೆ ಇರುವಲ್ಲಿ ನೀನಿರುವೆ. ಅಂದ್ರೆ ಎಲ್ಲೆಲ್ಲಿ ಕ್ಷಮೆ ಇರುತ್ತೋ ಅಲ್ಲಿ ಸ್ವಯಂ ಭಗವಂತನೇ ಇರುತ್ತಾನೆ ಅಂತ. ಯಾರು ಹೃತ್ಪೂರ್ವಕವಾಗಿ ತಪ್ಪಿತಸ್ಥರನ್ನ ಕ್ಷಮಿಸಿ ಬಿಡ್ತಾನೋ ಅಲ್ಲಿ ತಕ್ಷಣ ಭಗವಂತನ ಆವಿರ್ಭಾವ ಆಗಿಬಿಡುತ್ತೆ. ಕ್ಷಮೆ ಇರುವಲ್ಲಿ ನೀನಿರುವೆ ಅಂತ ಕಬೀರ್ದಾಸರು ಹೇಳ್ತಾ ಇದ್ದಾರೆ. ದಯೆ ಇರುವಲ್ಲಿ ಧರ್ಮ ಇದೆ, ಲೋಭವಿದ್ದಲ್ಲಿ ಪಾಪ ಇದೆ, ಕ್ರೋಧವಿದ್ದಲ್ಲಿ ಕಾಲನಿದ್ದಾನೆ. ಕಾಲ ಅಂದ್ರೆ ಯಮ. ಎಲ್ಲಿ ಕೋಪ ಅತಿರೇಕವಾಗುತ್ತೋ ಅಲ್ಲಿ ಮರಣ ಸಂಭವಿಸಿ ಬಿಡುತ್ತೆ. ಅವನು ಇವನನ್ನ ಇವನವನನ್ನ ಘಾತಿಸಬಹುದು. ಆದ್ರಿಂದ ಕೋಪ ಇರುವಲ್ಲಿ ಕಾಲನಿದ್ದಾನೆ, ಕ್ಷಮೆ ಇರುವಲ್ಲಿ ನೀನಿದ್ದೀಯ. ಏನು ಅಂತಂದ್ರೆ ಪರಮಾತ್ಮ. ಈ ಭೂಮಿಗೆ ಕ್ಷಮಾ ಕ್ಷಮಾ ಅಂತ ಹೆಸರು. ಯಾಕೆ? ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಸಕಲ ಮಾನವರು ಕೂಡ ಏನೇನು ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೋ ಅವುಗಳನ್ನೆಲ್ಲ ಸಹಿಸಿಕೊಂಡು ಸುಮ್ಮನೆ ಇರುತ್ತಲ್ಲ, ಅವನ್ನೆಲ್ಲ ಹಾಗಾಗಿ ನುಂಗಿಬಿಡಬಹುದಾಗಿತ್ತು ಒಳಗಡೆ. ಆದರೆ ಅದ್ಭುತವಾದಂತಹ ಸಹನೆಯನ್ನು ತೋರಿಸ್ತಾ ಇದೆ. ಆದ್ರಿಂದ ಭೂಮಿಗೆ ಹೆಸರು ಕ್ಷಮಾ ಅಂತ. ಇನ್ನೊಂದು ವಿಚಾರ ಬಹಳ ಬಹಳ ಮುಖ್ಯವಾದ್ದು. ಸಾಮಾನ್ಯ ಮನುಷ್ಯರಾದಂತಹ ನಾವು ಆ ಕ್ಷಮಾಗುಣವನ್ನು ತೋರಿಸುವುದಕ್ಕೆ ಸಮರ್ಥ ಆಗಿಲ್ಲದೆ ಹೋಗಿರಬಹುದು. ಆದರೆ ನಾವು ಕೂಡ ತಪ್ಪುಗಳನ್ನು ಮಾಡ್ತೇವೆ. ತಪ್ಪುಗಳನ್ನು ಮಾಡೋದು ಸುಲಭ, ಆ ತಪ್ಪುಗಳಿಗೆ ತಕ್ಕಂತಹ ಶಿಕ್ಷೆಯನ್ನು ಅನುಭವಿಸುವುದಷ್ಟು ಸುಲಭ ಅಲ್ಲ. ಆ ಶಿಕ್ಷೆಯನ್ನು ಅನುಭವಿಸುವ ಸಂದರ್ಭದಲ್ಲಿ ನಾವು ದಿಗ್ಭ್ರಮೆಗೆ ಒಳಗಾಗಿ ಬಿಡ್ತೇವೆ, ಹತಾಶರಾಗಿ ಬಿಡ್ತೇವೆ. ನಮ್ಮನ್ನು ಯಾರಾದರೂ ಕ್ಷಮಿಸಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಲಾರ್ರೆ ಅಂತನ್ನುವ ಒಂದು ಬಗೆಯ ನಿರೀಕ್ಷೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಬರುತ್ತೆ. ಭಗವಂತ ಕೂಡ ನಮ್ಮನ್ನು ಕ್ಷಮಿಸಲಾರನೇ, ಜನ್ಮ ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಪಾಪಗಳನ್ನು ಕ್ಷಮಿಸಲಾರನೇ ಅಂತನ್ನುವ ನಿರೀಕ್ಷೆ ಕೂಡ ನಮ್ಮಲ್ಲಿ ಇರುತ್ತೆ. ಆದರೆ ಭಗವಂತ ನಮ್ಮನ್ನು ಕ್ಷಮಿಸುವುದಕ್ಕೆ ಮುಂದಾಗಬೇಕಾದ್ರೆ ನಾವು ಇತರರನ್ನು ಕ್ಷಮಿಸುವುದಕ್ಕೆ ಮುಂದಾಗಬೇಕು. ಇದೊಂದು ಬಹಳ ಸರಳವಾದಂತಹ ಸತ್ಯ. ಇನ್ನೊಬ್ಬರನ್ನ ಮಾನಸಿಕವಾಗಿ ಮತ್ತು ವೈಯಕ್ತಿಕವಾಗಿ ಕ್ಷಮಿಸುವುದಕ್ಕೆ ಸಾಧ್ಯವಾದರೆ ಅವನಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಕೂಡ ನಾವು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕ್ಷಮಿಸುವುದಕ್ಕೆ ಸಾಧ್ಯವಾದರೆ ಮರು ಕ್ಷಣದಲ್ಲಿ ಪರಮಾತ್ಮ ನಮ್ಮನ್ನ ಕ್ಷಮಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ನಮ್ಮ ಕ್ಷಮಾಗುಣ ಅಂತ ಹೇಳ್ತಕ್ಕಂತಹದ್ದು ಯಾವ ಮಟ್ಟದಲ್ಲಿ ಇರುತ್ತೋ ಅದೇ ಮಟ್ಟದಲ್ಲಿ ಇರುತ್ತೆ ಭಗವಂತನ ಕ್ಷಮ ನಮ್ಮ ಕಡೆಗೆ. ಆದ್ರಿಂದ ಈ ದಿವ್ಯವಾದಂತಹ ಕ್ಷಮಾಗುಣವನ್ನು ನಾವು ಬೆಳೆಸಿಕೊಳ್ಳೋಣ. ಈ ಮೂಲಕ ನಾವು ಭಗವಂತನಿಗೆ ಪ್ರಿಯರಾಗೋಣ. ಇಲ್ಲಿಯವರೆಗೆ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳ್ತಕ್ಕಂತಹ ಮಾತಿನಿಂದ ಹಿಡಿದು ಕ್ಷಮಾ ಅಂತ ಹೇಳ್ತಕ್ಕಂತಹ ಈ ಮಾತಿನವರೆಗೆ ಏನೇನು ದಿವ್ಯವಾದಂತಹ ಗುಣಗಳೆಲ್ಲ ಇವೆಯೋ ಅವುಗಳನ್ನು ಅಭ್ಯಾಸ ಮಾಡುವಲ್ಲಿ ಭಗವಂತ ನಮಗೆ ವಿಶೇಷವಾದ ಶಕ್ತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂತಹ ಸದ್ಗುಣಗಳಿಂದ ರಂಜಿಸ್ತಾ ಈ ಸಮಾಜವನ್ನು ರಾಮರಾಜ್ಯವನ್ನು ಆಗಿ ಮಾಡೋಣ, ಅಂತಹ ಸತ್ಪ್ರಜೆಗಳಾಗಿ ನಾವು ನಿರ್ಮಾಣಗೊಳ್ಳೋಣ ಅಂತ ಪುನಃ ಪುನಃ ಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನದನ್ನ ನಾಳೆ ದಿನ ಇದೇ ಸಮಯಕ್ಕೆ ಇಲ್ಲೇ ನೋಡೋಣ. ಈಗ ಓಂ ವಸುದೇವ ಸುತಂ ದೇವಂ ಕಂಸ ಚಾಡೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ.
प्रियतां पुंडरीकाक्षः सर्वयज्ञेश्वरो हरिः तस्मिन् स्तुष्टे जगत्तुष्टम् प्रीणिते प्रीणितं जगत् हरिः ओम तत्सत्।